ಬಿಟ್ಟರೆ ಅವರ ಆಶೀರ್ವಾದ ಆಯಿತು ಅಶ್ವತ್ಥಾಮಾಚಾರ್ಯರು ಅಂದರೆ ಭರ್ಜರಿಯಾಗಿ ಅವರ ವಂಶದವರೆಲ್ಲ ನೂರು ನೂರು ವರ್ಷ ಅವರು ಚಿರಂಜೀವಿ. ಇನ್ನೇನು ಕೊಡಲ್ಲ, ಏನು ಕೊಡಲಿಕ್ಕೆ ಅವ್ರಂತ ಜುಟ್ಟು ಜನವರಿ ಎರಡೇ ಇರೋದವ್ರಂತ ಇನ್ನೇನು ಕೊಡಲ್ಲ ಅವ್ರಿಗಿರೋದು ಚಿರಂಜೀವಿತ್ವ ಅದನ್ನು ಕೊಡ್ತಾರೆ. ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿರಲಿ ಅಂತ ನೋಡಿ, ಅಷ್ಟೇ ನಮ್ಗೆ ಬೇಕು, ನಮ್ಮ ಪ್ರಯತ್ನ ಎಲ್ಲ ಅಷ್ಟೇ ತಾನೇ ನೋಡಿ. ಇದು ಅನುಗ್ರಹ ಮಾಡ್ತಾ, ಅದಕ್ಕೋಸ್ಕರ ಊಟ ಮಾಡುವಾಗ ಊಟ ಕರೆದಾಗ ಇಲ್ಲ ಅಷ್ಟೇ. ಈಗ ನಾಡಿದ್ದು 15ನೇ ತಾರೀಕು ನಮ್ಮ ಮನೆಯಲ್ಲಿ ಮುಳುಬಾಲ ಸ್ವಾಮಿ ಬರ್ತಾರೆ. ಅದಕ್ಕೆ ಈಗ ಯಾರ್ಯಾರು ಬಂದಿದ್ದೀವಿ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡು ಆ ಪ್ರಸಾದ ಸ್ವೀಕಾರ ಮಾಡಿ ಅವತ್ತೇನೆ ಸ್ವಾಮಿ ಪೂಜೆ ಮಾಡ್ತಾರೆ, ಅವಾಗ ಭಾಗವತ ಮಂಗಳ ಮಾಡ್ತಾರೆ. ಅವತ್ತೇ ಎಲ್ಲರೂ ಕೂಡ ಇನ್ನು ನಿಮ್ಮ ಮನೆಯಲ್ಲಿ ಯಾರು ಇದ್ದರೆ ಕರ್ಕೊಂಬನ್ರಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸ್ವಾಮಿಗಳು ಬರ್ತಾ ಇದ್ದಾರೆ ಅಂದರೆ ವ್ರತದ ಅಡಿಗೆ ನಿಮ್ಮ ಮನೇಲಿ ಬೇಕಾದ್ರೆ ಉಪ್ಪಿಟ್ಟು ಚೆನ್ನಾಗಿ ಮಾಡಿ ತಿಂದುಬಿಟ್ಟು ಬೇಕಾದ್ರೆ ಬಂದರು. ಯಾಕೆ ದೇವರು ಪ್ರಸಾದ ಅಷ್ಟೇ, ಅದು ವ್ರತ ಓದಿ ಎರಡು ತಿಂಗಳಿಗೆ ಸರಿ. ಹಾಗಾಗಿ ಅಂತೂ 15ನೇ ತಾರೀಕು 1ನೇ ತಾರೀಕು ಶುರು ಮಾಡಿದ್ದು, 15ಕ್ಕೆ ಮಂಗಳ ಆಗುತ್ತೆ, ಸ್ವಾಮಿಗಳು ಬರ್ತಾರೆ, ಅದೆಲ್ಲ ಫಿಕ್ಸ್ ಆಗಿದೆ. ಅದು ಅದರಲ್ಲಿ ನೀವೆಲ್ಲ ಬಂದು ಇದು ಮಾಡಿ. ಒಂದು ಮಂಗಳಕ್ಕೆ ಮಂಗಳಕ್ಕೋಸ್ಕರವಾಗಿ ಒಂದು ಭಾಗವತ ಆಯಿತಲ್ಲ, ಅದಕ್ಕೋಸ್ಕರ ಒಂದು ಅನ್ನ ಶಾಂತಿಯೇ ದೊಡ್ಡ ಶಾಂತಿ. ಅಂತ ಭಾಗವತ ಶಾಂತಿ ದೊಡ್ಡ ಶಾಂತಿ, ಆದರೆ ಎಷ್ಟೋ ದಿನಕ್ಕೆ ಅಶಾಂತಿ ಆಗಿಬಿಟ್ಟಿರುತ್ತೆ, ಆಗಲ್ಲ. ಆದರೆ ಅನ್ನ ಶಾಂತಿ ಮಾತ್ರ ನಿಜವಾಗಲೂ ಶಾಂತಿ, ಅದರಿಂದಲೇ ಸಂತೋಷ ಪಡೋರು. ಅದಕ್ಕೋಸ್ಕರವಾಗಿ ಅನ್ನದ ಶಾಂತಿ ಇಟ್ಕೊಂಡಿದ್ದೇವೆ. ಅಂತೂ ಹೀಗೆ ಈ ಒಂದು ಅಶ್ವತ್ಥಾಮಾಚಾರ ಕಥೆಯಲ್ಲಿ ಇನ್ನು ಮುಂದೇನಾಯಿತು, ಅವರೇ ವರ ಕೊಟ್ಟರು ಆಯಿತು ಹೊಟ್ಟೋದ್ರು. ಇವನ ಅರ್ಜುನ ಇದ್ದಲ್ಲ ಅವನನ್ನು ಎಳ್ಕೊಂಬಂದ, ಅಲ್ಲಿ ಹೇಳ್ತಾರೆ ತಂ ತಥಾ ರಶನಾಬದ್ಧಂ, ಹಗ್ಗ ಕಟ್ಟಿ ಅವನನ್ನು ಎಳ್ಕೊಂಡು ಬರ್ತಾ ಇರೋ ಸಂದರ್ಭದಲ್ಲಿ ಅವಾಮುಖಂ ಕರ್ಮ ಜಿಗುಪ್ಸಿತೇನ, ತಾನು ಮಾಡಿರತಕ್ಕಂಥ ಮಕ್ಕಳ ಹನನ ಎಂಬತಕ್ಕಂಥ ಕರ್ಮದಿಂದ ಮುಖ ಅವರಿಗೆ ಜಿಗುಪ್ಸಿತಾಗೋಗಿದೆ ಅವನಿಗೆ. ನಾನೂ ಹೀಗೆ ಮಾಡೋದ, ಮಕ್ಕಳನ್ನ ಯಾರು ಕೊಂದಾಗ್ತಾ, ಅದು ಮಲಗಿರತಕ್ಕಂಥ ಮಕ್ಕಳು ಯಾರು ಕೊಂದಾಗ್ತಾ ಅಂತ ಅವರಿಗೆ ಬೇಜಾರಾಗೋಗಿದೆ. ತಕ್ಷಣ ದ್ರೌಪದಿ ಎಳ್ಕೊಂಬಂದು, ನೋಡು ಈ ಪಾಪಿಯೇ ನಿನ್ನ ಮಕ್ಕಳನ್ನು ಕೊಂದಾಕಿದ್ದು, ಅದೇನು ಮಾಡ್ತೀವೋ ಮಾಡೋ ಅಂತ. ನೀವೆಲ್ಲ ಆಗಿದ್ದು ಏನು ಮಾಡ್ತಾ ಇದ್ದೆ ಆ ಜಾಗದಲ್ಲಿ ಇದ್ದಿದ್ರೆ? ಬೇಗ ಇಳಿದು ಬಂದಿದ್ದು ಒಂದು ಕಪಾಳ ಕೊಟ್ಟು ಮೊದಲು ಹುಷಾರಾಗಿರು ಅಂತ ಅಂದ್ಬಿಡ್ತಾ ಇದ್ದೀವಿ ನಾವು ಬೇಕಾದ. ಅವಳು ಏನು ಅನ್ನಲಿಲ್ಲ ಅಂತ ನೋಡಿ, ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಅಶ್ವತ್ಥಾಮಾಚಾರ್ಯ ವೃದ್ಧ ದೇವರು, ಅವರು ಕೂಡ ಅವನ ಮಗಳೇ. ಯಾಕೆಂದರೆ ಯಾ ಮಾರುತಾತ ಗರ್ಭಂ ಮದತ್ತ ಅಶೇಷಂ ಸುಪರ್ಣಂ ಗಿರೀಶಂ. ಸುಪರ್ಣ ಅಂದರೆ ಗರುಡ, ಅಶೇಷ, ರುದ್ರ, ಇಂದ್ರಾದಿಗಳೆಲ್ಲ ದ್ರೌಪದಿಯ ಮಕ್ಕಳು, ಅಂದರೆ ಭಾರತೀ ದೇವಿ ಮಕ್ಕಳು. ಯಾವ ಮಾರುತನಿಂದ ಯಾವ ಭಾರತೀ ದೇವಿಯು ಇವರೆಲ್ಲ ಹಡೆದಿದ್ದಾಳೋ ಅವಳೇ ದ್ರೌಪದಿಯಾಗಿ ಹುಟ್ಟಲು ಅಂತ ಶ್ರೀಮದಾಚಾರ್ಯ ಹೇಳೋರು. ಹಾಗಾದ್ರೆ ಒಂದು ರೀತಿ ಅವ್ರ ಮಗ ಅಲ್ವಾ ಈ ಮಗ, ಹೋದರೆ ಹೋಗಲಿ ಮಕ್ಕಳು, ಇವನಾನ ಉಳಿದ್ರು ಅಂತ ಸಂತೋಷಪಟ್ಟಿರ್ಬೋದು. ಆದರೆ ಸಾಮಾನ್ಯವಾಗಿ ನಾವು ಹೇಳೋದೇನೆಂದರೆ ಎಲ್ಲವೂ ಕೂಡ ಹೆಂಗಸಿಂದನೇ ಆಗೋದು ಅಂತ ಒಪ್ಪಬೇಕು ತಾನೇ ಇದೆ. ಎಲ್ಲ ಕಡೆ ಹಾಗಲ್ಲದೇ ಇದ್ದರೂ ಕೂಡ ಸಾಮಾನ್ಯವಾಗಿ ನಿಯಮ ಹಾಗೇ ಇದೆ, ಎಲ್ಲ ಹೆಂಗಸಿಂದನೇ ಆಗೋದು ಅಂತ. ಮೊದಲು ಅಣ್ಣ ತಮ್ಮ ಚೆನ್ನಾಗಿರ್ತಾನೆ ಹೇಳಿದ ಸುಂದೋಪ ಸುಂದವು ಆರಾಮಾಗಿದ್ದರು, ಆ ಹೆಣ್ಣು ಬಂದು ನೋಡಿ ಇಬ್ಬರು ಸತ್ರು ಹೀಗಾಯಿತು ಅಂತ. ಅದೇನೋ ಒಂದು ಆ ರೀತಿ ಭಾವನೆ ನಮ್ಗೆ ಬಂದಿದೆ ನಮಗೆ. ಅದು ಹೆಣ್ಣಿಲ್ಲ ಅಂದರೆ ಆಗೋದೇ ಇಲ್ವಲ್ಲ, ಮನೆ ನೋಡ್ಕೋಬೇಕು, ಮಕ್ಕಳು ಸಾಕಬೇಕು, ಅವ್ರು ಯಾ ಆಯ್ತು ಬೇಡ ಅಂತ ನಾವು ಹಡಿಲಿಕ್ಕಾಗತ್ತೇನೋ, ನಮಗಾಗಲ್ವಲ್ಲ. ಹಾಗಾಗಿ ಎಲ್ಲರೂ ಕೂಡ ಇದೆ ಸಾಮಾನ್ಯ ನಿಯಮ ಬಂದಿದೆ, ಅದನ್ನು ಶಾಸ್ತ್ರವೂ ಹೇಳಿಬಿಡಿದೆ. ಮೂರು ದೃಷ್ಟಾಂತ ಕೊಡೋದು ಶಾಸ್ತ್ರ ನೋಡಿ. ಕೃತೇತು ರೇಣುಕ ಮೃತ್ಯು, ಕೃತಯುಗದಲ್ಲಿ ರೇಣುಕಾದೇವಿ ಇದ್ದ ಜಮದಗ್ನಿಯ ಪತ್ನಿ, ಅವಳಿಂದಾಗಿ ಇಪ್ಪತ್ತೊಂದು ಬಾರಿ ಪರಶುರಾಮದೇವಿ ಹೋಗಿ ತನ್ನ ಕೊಡಲಿಯಿಂದ ಎಲ್ಲ ದುಷ್ಟಕ್ಷತ್ರ ಸಂಹಾರ ಮಾಡಿ ರಕ್ತದ ಹೊಳೆ ಹರಿಸಿಬಿಟ್ರು ಹೆಣ್ಣಿನಿಂದ ಅವಳಿಂದ. ನೋಡು ನಿಮ್ಮ ಅಪ್ಪನ ಕೊಂದಾಕ್ಬಿಡ್ತಾ ಇದ್ದಾರೆ, ನನ್ನ ವೈಧವಿಯ ತಂದುಬಿಡ್ತಾ ಇದ್ದಾರೆ, ಕೊಂದಾಕವರು ನಾನು ಅಂತ ಹೇಳಿದ್ಲು, ಎಲ್ಲರನ್ನು ಮುಗಿಸ್ಬಿಟ. ಕೃತೇತು ರೇಣುಕಾಮೃತ್ಯು. ತ್ರೇತಾಯಾಮ್ ಜಾನಕಿ ತಥಾ, ಆ ಜಾನಕಿಯನ್ನು ಹೊಡ್ಕೊಂಡು ಹೋಗಿದ್ದಕ್ಕೋಸ್ಕರವಾಗಿ ಏನಾಯಿತು, ರಾವಣನಿಗೆ ಎಷ್ಟು ಸೈನ್ಯ ರಾಕ್ಷಸರು ಎಲ್ಲರೂ ನಿರ್ನಾಮ ಆಗೋದ್ರು. ದ್ವಾಪರೇ ದ್ರೌಪದಿ ಮೃತ್ಯು, ಆ ದ್ರೌಪದಿಯಿಂದ ಕೆಡಕಿದ್ದಕ್ಕಾಗಿ ಅವನ ಗತಿ ಹಿಂಗಾಯಿತು. ಆದರೆ ಕಲವುಯುಗೆ ಪ್ರತಿಗ್ರಹೇ ಕಲವುಯುಗೆ, ಪ್ರತಿ ಗ್ರಹದಲ್ಲಿ ಕೂಡ ಒಬ್ಬರು ಇದ್ದೇ ಇರ್ತಾರೆ. ಹಾಗೆ ಇಲ್ಲಿ ಆ ಅಂಶ ತಿಳ್ಕೊಂಡ್ರೆ ಹಾಗೆ ಆಯಿತು, ಹೆಂಗಸಿನಿಂದ ಎಲ್ಲ ಅನರ್ಥ ಆಯಿತು ಅಂತ ಹೇಳಿದ್ರು. ಈ ಒಂದು ಘಟನೆ ಈಗ ಹೇಳ್ತಾ ಇದ್ದೀನಲ್ಲ, ಆ ಘಟನೆ ಗಮನ ಇಟ್ಕೊಂಡ್ರೆ ದ್ರೌಪದಿಯ ಸ್ವರೂಪ ಎಂಥದ್ದು ಅಂತ ನಮ್ಗೆ ಅರ್ಥ ಆಗ. ದ್ರೌಪದಿ ಹೇಳ್ತಾಳೆ ಕೆಳಗಡೆ ಗೊತ್ತು,
ಹಾಗಾಗಿ ದ್ರೌಪದಿಯವಳು ಮೃತ್ಯು ಅಂತ ಹೇಳಿದ್ರೆ ಅವಳು ಯಾಕೋ ಬಂದ ಏನು ಹೇಳಬೇಕು ಅವರು ಮುಚ್ಚತಾ ಮುಚ್ಚತಾ ಮೇಷ ಬ್ರಹ್ಮಬಂಧು ಏಯ್ ಬಿಟ್ಬಿಡ್ರಿ ಅವನ ಅಂತ ಐದು ಜನ ಮಕ್ಕಳನ್ನು ಕೊಂದು ಹಾಕಿರೋ ವ್ಯಕ್ತಿ ಅವನು ಅದರಲ್ಲಿ ಅರ್ಜುನ ಅವನ ಜೊತೆಗಿದ್ದಾನೆ ಅವನ ಕಡೆಯವರು ಯಾರೂ ಇಲ್ಲ ಅವನ ಕೊಂದು ಹಾಕಿದ್ರೆ ತೊಂದರೆ ಇಲ್ಲ ದ್ರೌಪದಿ ಏನು ಹೇಳ್ತಾಳೆ ಅವನನ್ನು ಬಿಟ್ಬಿಡಿ ಅಂತ ಹೇಳ್ತಾಳೆ ಯಾರಾದರೂ ಐದು ಜನ ಮಕ್ಕಳನ್ನು ಕೊಂದಿದ್ದು ಅವನು ಬಿಟ್ಬಿಡಿ ಅಂತ ಹೇಳ್ತಾಳೆ ಮುಚ್ಚತಾ ಮುಚ್ಚತಾ ಮೇಷ ಬ್ರಹ್ಮಬಂಧು ಈ ಬ್ರಾಹ್ಮಣನ ಮಾತ್ರ ಕೊಲ್ಲಿಕ್ಕೆ ಹೋಗಬೇಡಿ ಬಿಟ್ಬಿಡ್ರಿ ಯಾಕೆ ಅಂದರೆ ಅವಳು ಕಾರಣ ಕೊಡೋ ಕಾರಣ ನೋಡ್ರಿ ಯಾವತ್ತೂ ಕೂಡ ಹೆಂಗಸು ಆದವಳಿಗೆ ಇಬ್ಬರಿಂದ ಸುಖ ಒಂದು ಗಂಡನಿಂದ ಇನ್ನೊಂದು ಮಗನಿಂದ ಈಗ ಗಂಡ ಸತ್ತೋಗಿದ್ದಾನೆ ಪಾಪ ಅವಳಿಗೆ ಕೃಪಿ ಹೇಳ್ತಾ ಇರೋದು ದ್ರೌಪದಿ ಗಂಡ ಅಷ್ಟ ಹೋದ್ನಲ್ಲ ದ್ರೋಣಾಚಾರ್ಯ ಈ ಮಗನಿಂದ ಅವಳು ಜೀವ ಇಟ್ಕೊಂಡಿದ್ದಾಳೆ ಅವಳನ್ನು ನೀವು ಕೊಲ್ಲಿಗೆ ಹೋಗ್ತಾ ಇದ್ದೀರಿ ಬೇಡ ನನಗೇನು ಮಕ್ಕಳು ಹೋದ ಅಂತ ಹೇಳಿದ್ರೆ ಅವಳು ಪಾಪ ದುಃಖ ಪಡೋದು ಬೇಡ ಅವಳು ಬಿಟ್ಬಿಡಿ ಅಂತ ಹೇಳ್ತಾಳೆ ಯಾರಾದರೂ ಹೆಂಗಸಾದವಳು ಹೆಂಗಸಿನ ಗುಣವನ್ನು ತಿಳ್ಕೊಂಡಿರೋಳು ಇಂಥ ಮಾತಾಡ್ತಾಳೆ ಅಷ್ಟೇ ಹೊರತಾಗಿ ಬೇರೆ ಯಾರಲ್ಲೂ ಇಂಥ ಮಾತು ಬರೋಲ್ಲ ಯಾಕೆಂದರೆ ಯಾವ ಒಂದು ದ್ರೋಣಾಚಾರ್ಯ ಇದ್ದಾರಲ್ಲ ಅವರು ನಿಮಗೆಲ್ಲ ಅಸ್ತ್ರಶಸ್ತ್ರಗಳೆಲ್ಲ ಹೇಳಿಕೊಟ್ರು ಅವರೇನೇ ಪ್ರಜಾರೂಪೇಣ ಬರ್ತದೆ ಅವರೇ ಪ್ರಜಾರೂಪದಲ್ಲಿದ್ದಾರೆ ಮಗನ ಅಶ್ವತ್ಥಾಮಾಚಾರ ರೂಪದಲ್ಲಿದ್ದಾರೆ ಆತ್ಮ ವೈ ಪುತ್ರನಾಮಾಸಿ ತಂದೆಯೇ ಒಂದು ರೂಪದಿಂದ ಮಗ ಮಗನಾಗಿರ್ತಾನಂತೆ ಯಾಕೆಂದರೆ ತಂದೆ ಆದವನಿಗೆ ಎಲ್ಲ ಶಾಬ್ದದ ಉತ್ತರಿ ಕಾಲೀನ ಅಂದರೆ ಔತ್ತರಿಕ ಕರ್ಮಗಳು ಮಾಡ್ತೀವಲ್ಲ ನಾವು ಅದೆಲ್ಲ ಕರ್ಮಗಳನ್ನು ಮಾಡ್ಕೊಂಡ್ಬಿಡ್ಬೋದು ಪಿಂಡ ಪ್ರಧಾನ ಬಿಟ್ಟು ಅದನ್ನು ಇಟ್ಕೊಳ್ಳಿಕ್ಕೆ ಬರೋಲ್ಲ ಅದು ಸನ್ಯಾಸ ತಗೊಂಡ್ರೆ ಮಾತ್ರ ಆತ್ಮಶಾಬ್ದ ಒಂದು ವಿಹಿತವಾಗಿದೆ ಅಷ್ಟೇ ಹೊರತಾಗಿ ಇಲ್ಲದಿದ್ದಿರಲಿಲ್ಲ ಹಾಗಾದರೆ ಆಯಿತು ಪಿಂಡ ಪ್ರಧಾನ ಮಾಡ್ಕೊಳ್ಳೋಗಿಲ್ಲ ಇನ್ನು ಗೋದಾನಾದಿಗಳು ದಾನಗಳು ಧರ್ಮಗಳು ಎಲ್ಲ ಮಾಡಿಬಿಡ್ಬೋದು ಮತ್ತು ಏನು ಮಾಡಬೇಕು ಪಿಂಡ ಪ್ರಧಾನ ಮಾಡೋರು ಯಾರು ಇವನು ಹೊಟ್ಟೋದ ಆಗ ಇವನೇ ಒಂದು ರೂಪದಿಂದ ಮಗನಲ್ಲಿದ್ದು ಆ ಪಿಂಡ ಪ್ರಧಾನ ಮಾಡಿಸ್ಕೊಂತ ಅದಕ್ಕೋಸ್ಕರವಾಗಿ ತಂದೆಯೇ ಮಗನಾಗಿರ್ತಾನೆ ಅಂತ ಒಂದು ಅಂಶದಿಂದ ಒಂದು ನಿಯಮ ಇದೆ ಆದ್ದರಿಂದ ದ್ರೋಣಾಚಾರ್ಯರೇ ಯಾವ ದ್ರೋಣಾಚಾರ್ಯ ನಿಮಗೆ ಅಸ್ತ್ರಶಸ್ತ್ರ ಹೇಳಿಕೊಟ್ಟಿದ್ದಾರೆ ಅವರೇನೇ ಈ ಪ್ರಜಾರೂಪದಿಂದಿದ್ದಾರೆ ಅವನನ್ನು ಬಿಟ್ಬಿಡಿ ಯಾಕೆಂದರೆ ನಾನು ದುಃಖ ಪಟ್ಟಂತೆ ಇನ್ನೊಬ್ಬರು ದುಃಖ ಪಡೋದು ಬೇಡ ನಮ್ಮ ದುಃಖ ನಮಗೇ ಇದೆ ಇದು ನಿಜವಾದ ಧರ್ಮ ಇದು ನಮ್ಮ ಧರ್ಮಗಳು ಆಗಿರೋದಿಲ್ಲ ಯಾಕೆಂದರೆ ನಮ್ಮ ಚಪ್ಪಲಿ ಯಾರಾದರೂ ಹೊಡ್ಕೊಂಡು ಹೋದರು ಅಂದರೆ ಇನ್ನೊಬ್ಬರು ಯಾರು ಚಪ್ಪಲಿ ಹಾಕ್ಕೊಂಬರು ಅವಾಗ ಅವನ ಚಪ್ಪಲಿ ಹಾಕ್ಕೊಂಬಂದು ಪರವಾಗಿಲ್ಲ ಯಾರು ಹೊಡ್ಕೊಂಡ್ರೋನು ಅವನ ಚಪ್ಪಲಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಇನ್ಯಾರೋ ಚಪ್ಪಲಿ ಹಾಕ್ಕೊಂಡವರು ಅಂದರೆ ಎತ್ತಿಗೆ ಗಾಯ ಬರ್ರೆ ಯಾವುದಕ್ಕೆ ಎಮ್ಮೆಗೆ ಹಾಗಾಯಿತು ಇಂಥದ್ದು ನಮ್ಮ ಸಿದ್ಧಾಂತ ಅವಳು ಹೇಳ್ತಾ ಇದ್ದಾಳೆ ಅವಳು ಬಿಡಿ ಅಂತ ಹೇಳ್ತಾಳೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಏ ಬ್ರಹ್ಮಬಂಧು ನಹಂತವ್ಯ ಬ್ರಾಹ್ಮಣರನ್ನು ಕೊಲ್ಲಬಾರದು ಹೌದು ಆದರೆ ಆತ ತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್ ಆತ ತಾಯಿ ಅಂದರೆ ಮಕ್ಕಳನ್ನು ಕೊಂದವನು ಸಂಪತ್ತನ್ನು ಕಿತ್ಕೊಂಡವನು ಮನೆಗೆ ಬೆಂಕಿ ಇಟ್ಟವನು ವಿಷ ಇಟ್ಟವನು ಇದೆಲ್ಲ ಇಂಥವೆಲ್ಲ ಆತ ತಾಯಿಗಳು ಪಂಚಾಯಿತಿ ಆತ ತಾಯಿನಃ ಐದು ಜನ ಇದ್ದಾರೆ ಇವನು ಆತ ತಾಯಿ ಮಲಗಿರತಕ್ಕಂಥ ಮಕ್ಕಳನ್ನು ಕೊಂದಿದ್ದಾನೆ ಆದ್ದರಿಂದ ಇವನನ್ನು ಬ್ರಾಹ್ಮಣ ಆಗಿದ್ದರು ಆತ ತಾಯಿ ಆಗಿದ್ದಾನೆ ಕೊಂದು ಹಾಕು ಅಂತ ಕೃಷ್ಣಂದು ಭೀಮಸೇನಂದ ಅದೇ ಸಿದ್ಧಾಂತ ಕೊಂದಾಕವನನ್ನ ಅಂತ ಅರ್ಜುನಿಗೆ ಆಶ್ಚರ್ಯ ದ್ರೌಪದಿ ಬೇಡ ಅಂತ ಇದ್ದಾಳೆ ಈಗೇನು ಮಾಡಬೇಕು ನಾ ಮೊದಲೇ ಹೇಳಿದ್ರೆ ಅರ್ಜುನ ಎಂಥ ಬುದ್ಧಿವಂತ ಅಂತ ಆಲೋಚನೆ ಮಾಡೋಣ ಅಂತ ಇವನು ಕೊಂದಾಕು ಅಂತ ಇದ್ದಾರೆ ಇವ್ರಿಗೆ ಬೇಡ ಅಂತ ಇದ್ದಾರೆ ಏನು ಮಾಡಬೇಕು ನಾನು ಅದಕ್ಕೆ ಶಾಸ್ತ್ರದ ಆಲೋಚನೆ ಮಾಡ್ತಾ ಅಂತ ಏನು ಶಾಸ್ತ್ರ ಆಲೋಚನೆ ಅಂದರೆ ಬ್ರಾಹ್ಮಣರು ಏನಿದ್ದಾರೆ ಎಂಥ ತಪ್ಪು ಮಾಡಿದರೂ ಕೂಡ ಅವರಿಗೆ ಇರೋದು ಐದೇ ರೀತಿಯಾದ ಶಿಕ್ಷೆ ಒಂದು ಯಾವುದು ಬಂಧನಂ ಅವನನ್ನು ಗಿಡಕ್ಕೆ ಕಟ್ಟಿ ಹಾಕ್ಬಿಟ್ಟು ಸುಮ್ಮನೆ 2-3 ದಿವಸ ಹಂಗೆ ಇಟ್ಬಿಟ್ಟಿರೋದು ಅಥವಾ ಅವನಲ್ಲಿರ್ತಕ್ಕಂಥ ಅಮೂಲ್ಯವಾದ ವಸ್ತುವನ್ನು ಕಿತ್ಕೊಳ್ಳೋದು ದ್ರವಿಣಾದಾನಂ ಬಂಧನಂ ದ್ರವಿಣಾದಾನಂ ಸ್ಥಾನಾನ್ ನಿರ್ಯಾಪಣಂ ಅಂದರೆ ಅವನು ಯಾವ ಸ್ಥಾನದಲ್ಲಿದ್ದ ಆ ಊರಲ್ಲಿ ಇನ್ಮೇಲೆ ಕಾಲಿಡ್ಕೊಡು ಅಂತ ಅವನಿಗೆ ಎಕ್ಸೈಲ್ಮೆಂಟ್ ಅವನಿಗೆ ಅಂದರೆ ಏನು ಗಡೀಪಾರು ಮಾಡಾಕ್ಬಿಡೋದು ಇದೊಂದು ರೀತಿ ಹಾಗಾದರೆ ಬಂಧನಂ ದ್ರವಿಣಾದಾನಂ ಸ್ಥಾನ ನಿರ್ಯಾಪಣಂ ತಥಾ ಇದು ಬಿಟ್ಟರೆ ದೈಹಿಕವಾಗಿ ಬ್ರಾಹ್ಮಣನಿಗೆ ಶಿಕ್ಷೆ ಇಲ್ಲ ಹೊಡಿಬಾರದು ಬ್ರಾಹ್ಮಣನನ್ನು ಏನಾದರೂ ಬೇರೆ ಜಾತಿಯಾದವನು ಬ್ರಾಹ್ಮಣರಿಗೆ ಹೊಡೆದ ಅಂದರೆ ಅವನ ಗತಿ ಏನಂದರೆ ಮುಂದೆ ಅವನ ವಂಶ ಅವನ ಸಂಸಾರ ಅವನ ಮಕ್ಕಳು ಎಲ್ಲರೂ ದುಃಖ ಪಡ್ತಾರೆ ಯಾವತ್ತು ಯಾವ ಸಂದರ್ಭ ಬಂದರೂ ಕೈ ಎತ್ತಬಾರದು ಅಕಸ್ಮಾತ್ ಏನಾದರೂ ಹಂಗೆ ನಡೆದಿದ್ದರೂ ಕೂಡ
ಅವನ ಪಾದಕ್ಕೆ ನಮ್ಮ ತಲೆ ಇಟ್ಟು ತಪ್ಪಾಯ್ತಪ್ಪ ಇನ್ನು ಮೇಲೆ ಹಂಗೆಲ್ಲ ಮಾಡೋದಿಲ್ಲ ಕ್ಷಮಿಸ್ಕೊಡ್ತೀನಿ ಹೇಳಿದ್ರೆ ನಾನು ಇದು ಮಾಡ್ತೀನಿ ಅಲ್ಲೇ ಮುಗಿಸ್ಕೊಂಡ್ಬಿಡ್ಬೇಕು ಪ್ರಾಯಶ್ಚಿತ್ತ ಆದರೆ ಉಳಿದು ಬಿಡಬಾರ್ದು ಇಷ್ಟು ಅದು ಅದಕ್ಕೇನು ಮಾಡ್ದ ಇದು ಕೃಷ್ಣ ಪರಮಾತ್ಮ ಅಭಿಪ್ರಾಯ ಅಂತ ತಿಳ್ಕೊಂಡು ಅವನಲ್ಲಿರ್ತಕ್ಕಂಥ ದ್ರವಿಣ ಅಂದರೆ ಅವರು ಹುಟ್ಟಿದಾಗೆ ಬಂದಿರಕ ಅಮೂಲ್ಯವಾದ ಮಣಿ ಅದನ್ನು ಕಿತ್ಕೊಂಡು ದ್ರೌಪದಿ ಕೊಡ್ತಾನಂತೆ ದ್ರೌಪದಿ ಹೇಳ್ತಾಳೆ ಈ ಮಕ್ಕಳೇ ಹೋದ್ಮಿ ತೊಗೊಂಡು ಏನು ಮಾಡಲಿ ಅದನ್ನು ಧರ್ಮರಾಜನ ಕೊಟ್ಟಾನೆ ಧರ್ಮರಾಜ ಅದನ್ನು ಧಾರಣೆ ಮಾಡಿ ವಿಶಿಷ್ಟವಾದ ಕಾಂತಿ ಬಂತು ಅಂತ ಇಲ್ಲಿ ಹೇಳ್ತಾರೆ ಹಾಗಾದರೆ ಇಷ್ಟು ಕೂಡ ಈ ದುರ್ಯೋಧನಾದಿಗಳಿದ್ದಾರಲ್ಲ ಅವರ ಒಂದು ಕಾರ್ಯಕ್ರಮ ಹಾಗಾದರೆ ಬ್ರಹ್ಮಚರ್ಯ ಅಂದರೆ ಏನು ಗೊತ್ತಾಯಿತು ಬ್ರಹ್ಮಾಸ್ತ್ರ ಬಿಡಬೇಕಾಗಿದ್ದರೆ ಬ್ರಹ್ಮಚರ್ಯ ಇರಬೇಕು ಅವನ ಮದುವೆ ಆಗಿಲ್ಲ ಇವನ ಮದುವೆ ಆಗಿದ್ದರೂ ಕೂಡ ಇವನು ಬ್ರಹ್ಮಚಾರ್ಯನ ಕರೆದಿದ್ದಾರೆ ಅಂತ ಈ ನಿಯಮಗಳೆಲ್ಲ ತಿಳ್ಕೋಬೇಕು ಮುಂದೆ ಮಹಾಭಾರತದಿಂದ ಪೂರ್ತಿ ಮುಗಿತು ಭೀಷ್ಮಾಚಾರ್ಯ ಇದ್ದಾರಲ್ಲ ಅವರ ಹತ್ರ ಬರಬೇಕು ಧರ್ಮರಾಜ ರಾಜ್ಯಭಾರ ಮಾಡೋದಿಲ್ಲ ಅಂತ ಕೂತಿದ್ದಾನೆ ಯಾಕೆ ಏನಾಯಿತು ಅಂತ ಪುನಃ ಕೃಷ್ಣ ಪರಮಾತ್ಮ ಕೇಳ್ತಾನೆ ಆಗ ಅವನು ಹೇಳ್ತಾನೆ ನಾವೆಲ್ಲರೂ ಕೂಡ ಅಧರ್ಮವನ್ನು ಮಾಡಿಯೇ ಅವರೆಲ್ಲ ಕೊಂದು ಹಾಕಿದ್ದೇವೆ ನಾವು ಅವರು ಮಾಡಿದ್ದ ಅಧರ್ಮ ಯಾರಾದರೂ ಒಬ್ಬ ಸ್ತ್ರೀಯನ್ನು ವಸ್ತುತಃ ಮೂಲ ಎಲ್ಲಿಂದ ಬಂದಿದ್ದು ಅಂದರೆ ಈ ದ್ಯೂತದಿಂದ ಬಂದಿದ್ದು ದ್ಯೂತದಲ್ಲೆಲ್ಲ ಕಿತ್ಕೋಬೇಕು ಅಂತ ಉಪಾಯ ಮಾಡಿದ್ದಾನೆ ಅವನು ಆ ಶಕುನಿ ಬೇರೆ ಅದಕ್ಕೆ ಒಂದು ದಾಳಿಗಳು ಮಾಡಿದ್ದಾನೆ ಅದು ಅವರಪ್ಪನ ಎಲುಬಿನಿಂದ ಮಾಡಿದ್ದರು ಅವನು ಹೇಳಿದಂತೆ ಕೇಳುತ್ತದೆ ಹಾಗೆ ಅಂದರೆ ಅದೆಲ್ಲಿ ಅದು ಹೇಗೆ ಅಂತ ಹೇಳಿದ್ರೆ ಈ ಗಾಂಧಾರ ರಾಜ ಇದ್ನಲ್ಲ ಗಾಂಧಾರಿ ಅಪ್ಪ ಇದ್ದ ನೋಡಿ ಅವನಿಗೆ ಮತ್ತು ದುರ್ಯೋಧನಾದಿಗಳು ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಏನು ಮಾಡಿದ್ರು ಅಂದರೆ ಅವರೆಲ್ಲರನ್ನೂ ಕೂಡ ಆಗಿನ್ನು ಮದುವೆದೆಲ್ಲ ತೀರ್ಮಾನ ಆಗಿದ್ದಿಲ್ಲ ಮದುವೆಯಲ್ಲಿ ಏನಾಗಿದ್ದಿಲ್ಲ ಇನ್ನು ಆ ಸಂದರ್ಭ ಏನೇ ಮಾಡಿದಲ್ಲ ಆಕ್ರಮಣ ಮಾಡಿ ಅವರೆಲ್ಲರನ್ನೂ ಕೂಡ ಹಿಡ್ಕೊಂಡು ಬಂದು ಒಂದು ಇದರಲ್ಲಿ ಬಂಧಿಸ್ಬಿಟ್ಟ ಆ ಸೈನಿಕರು ಅವರೆಲ್ಲರನ್ನು ಕೂಡ ಗಾಂಧಾರಾಜನನ್ನು ಹಿಡಿದು ಎಲ್ಲರನ್ನು ಇದು ಮಾಡಾಗಿಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಹಾಗೆ ಮಾಡಿದ್ರು ಏನೋ ಒಂದು ತುತ್ತೋ ಎರಡು ತುತ್ತೋ ಕೊಡ್ತಾ ಇದ್ದ ಅಷ್ಟು ಜನಕ್ಕೆ 100 ಜನ ಇರ್ತಾ ಇದ್ರು ಎಲ್ಲರೂ ಸತ್ತೋದ್ರು ಕಡೆಗೆ ಅಪ್ಪ ಇದ್ನಲ್ಲ ಅವನು ಸಾಯೋವಾಗ ನಾನು ಎಲುಬಿಂದ ತೊಗೊಂಡು ನೀನು ಅದರಿಂದ ಪಗಡೆ ಮಾಡಿಕೊಂಡು ಈ ಪಾಂಡವರು ಮತ್ತು ಕೌರವರು ಇದ್ದಾರಲ್ಲ ಅವರವರೇ ಯುದ್ಧ ಮಾಡಿ ಸಾಯಬೇಕು ನಮ್ಮ ಬಂಧು ಅವನು ನಮಗೆ ಎಷ್ಟು ಮಾಡಿದ್ದಾನೆ ಹಾಗೆ ಮಾಡು ಅಂತ ಅವನು ಹೇಳಿ ಸತ್ತೋದ ಅವನು ಎಲುಬಿನಿಂದ ಆಗಿರ್ತಕ್ಕಂಥದ್ದು ಆ ಒಂದು ದಾಳಗಳು ಅವನು ಹೇಳಿದ್ದಂತೆ ಕೇಳುತ್ತದೆ ಅಂತಹದ್ದನ್ನು ತಗೊಂಡು ಆ ಶಕುನಿ ಇದ್ದ ಅಂದ ಅವನು ಮೇಲೆ ಬಂದ ಮೇಲೆ ಬಂದು ಇಲ್ಲಿ ನಿಮಗೆ ಸಹಾಯ ಮಾಡ್ತೀನಿ ಅಂತೇಳಿ ಇಲ್ಲಿ ಬಂದು ದುರ್ಯೋಧನ ಪಕ್ಷ ತೆಗೆಕೊಂಡ ಇಡೀ ಜೀವನ ಪೂರ್ತಿ ಮೊದಲೇ ದುಷ್ಟ ದುರ್ಯೋಧನ ಅವನು ಇವನು ಬೇರೆ ಬಂದು ಸೇರಿಕೊಂಡ ಹೀಗಾಗಿ ಜೀವನ ಪೂರ್ತಿ ಎಲ್ಲರನ್ನೂ ನಾಶ ಮಾಡೋರು ಅದರಲ್ಲಿ ಕೂಡ ಭೀಮನ ಕಂಡ್ರಾಗಲ್ಲ ಆ ರೀತಿಯಾಗಿ ದ್ವೇಷವನ್ನು ಉಂಟು ಮಾಡಿದ್ದೆ ಇವನು ಇದರಿಂದ ಇಡೀ ಮಹಾಭಾರತದಲ್ಲಿ ಈ ಶಕುನಿ ಇದ್ದಾರಲ್ಲ ಅವನು ದೊಡ್ಡ ಪಾತ್ರ ಶಕುನಿಯ ಪಾತ್ರ ಅಂತಹ ಶಕುನಿ ಅಲ್ಲದೆ ಇವರೆಲ್ಲ ಇದ್ದಾರೆ ಅವರೆಲ್ಲ ಮೋಸ ಮಾಡಿದ್ದೆ ಅವರು ಯಾರಾದರೂ ದ್ಯೂತದಲ್ಲಿ ದ್ಯೂತವೇ ಮೋಸ ಅದರಲ್ಲಿ ಶಕುನಿ ಇನ್ನೂ ಮೋಸ ಆ ಶಕುನಿಯ ದಾಳಿಗಳು ಮಹಾಮೋಸ ಮೋಸದಿಂದ ಮಾಡಿ ಗೆದ್ದುಬಿಟ್ಟಿದ್ದು ಅದು ಗೆದ್ದುಕೊಂಡಾಗಿ ಅಲ್ಲ ಇದನ್ನೇ ದ್ರೌಪದಿ ಕೇಳಿದ್ದು ಅದು ಪ್ರಶ್ನೆ ಅರ್ಥ ಆಗಲಿಲ್ಲ ಅವರಿಗೆ ಕಿಮ್ಮು ಪೂರ್ವಂ ನಾನು ನನ್ನನ್ನು ಮೊದಲು ಸೋತು ಧರ್ಮರಾಜ ಆಮೇಲೆ ಸೋತನೋ ಅಥವಾ ಧರ್ಮರಾಜ ಮೊದಲು ಸೋತು ಆಮೇಲೆ ನನ್ನನ್ನು ಸೋತನೋ ಕೇಳಿದ್ದು ಇದು ದುರ್ಯೋಧನಿಗೆ ಏನಿಸ್ಕೊತ ಯಾರು ಸೋತ್ರೇನೋ ದಾಸಿ ದಾಸಿ ಅಂತ ಹೇಳಿಬಿಟ್ಟ ಅವನ ಅದು ಅರ್ಥ ಆಗಿಲ್ಲ ಅವನಿಗೆ ಅದರ ತಾತ್ಪರ್ಯ ಏನಂದರೆ ಧರ್ಮರಾಜ ಇದ್ದಾನಲ್ಲ ಅವನು ಸೋತು ದ್ರೌಪದಿಯನ್ನು ಸೋತನೋ ನನ್ನನ್ನು ಸೋತು ಆಮೇಲೆ ಧರ್ಮರಾಜ ಸೋತ ಅಂದ್ರೆ ತಾತ್ಪರ್ಯ ಏನು ಅವಳದು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಪತಿವ್ರತ ಶಿರೋಮಣಿ ಆದವಳು ಗಂಡನಿಗೆ ಮಾತ್ರ ಸೇವಕರು ಅಷ್ಟೇ ಹೊರತಾಗಿ ಇನ್ನೊಬ್ಬರು ಸೇವಕರಾಗೋದಿಲ್ಲ ಆದ್ದರಿಂದ ಗಂಡೇ ಆದರೂ ಮೊದಲು ಸೋತೋದ ಅಂತ ಹೇಳಿದ್ರೆ ಅವನು ಮಾಡ್ತಕ್ಕಂಥ ಕೆಲಸಗಳು ಅವನಿಗೆ ಸಹಾಯ ಮಾಡಬೇಕು ಈ ದುರ್ಯೋಧನಾದಿಗಳಿಗೆಲ್ಲ ಸಹಾಯ ಮಾಡೋದಲ್ಲ ಆದರೆ ದುರ್ಯೋಧನೆ ಮಾಡ್ದ ತೊಡೆ ತಟ್ಟದ ಅವರೆಲ್ಲ ಕರ್ಣ ಬೇರೆ ಅದಕ್ಕೆ ಉತ್ತರ ಕೊಡ್ತಾನೆ ಕರ್ಣ ನೋಡು ನಿನ್ನ ಗಂಡಂದರೆಲ್ಲ 5 ಜನ ಇದ್ದಾರಲ್ಲ ಅವರೆಲ್ಲ ಷಂಡತಿಲರು ಷಂಡತಿಲ ಅಂದರೆ ಏನು ಎಳ್ಳನ್ನು ಪೂರ್ತಿ ಎಣ್ಣೆ ತೆಗೆದುಬಿಟ್ರೆ ಬರೀ ಹಿಂಡಿ ಹಂಗಾಗಿದ್ದಾರೆ ಈಗ ಅವರು ಏನಿಲ್ಲ ಈಗ ಅವ್ರ ಹತ್ರ ಯಾರದಾದ ಈ ದುರ್ಯೋಧನಾದ ಯಾರಾದ ಒಬ್ಬನ ಒರೆಸು ಅಂತ ಹೇಳಿದ್ಕೊಳ್ಳೆ ತೊಡೆ ತೊಡ್ತಾನ ನನ್ನೇ ಒರೆಸ್ಬಿಡು ಅಂತ ಆಗ ಭೀಮ ಪ್ರತಿಜ್ಞೆ ಮಾಡ್ತಾನೆ ಯಾವ ತೊಡೆಯನ್ನು ತೋರಿಸಿದ್ದಿ ಮಹಾಭಾರತ ಯುದ್ಧದಲ್ಲಿ ಅದನ್ನು ಮುರಿದೇ ಇಡಲ್ಲ ಅಂತ ತವೋರು ಮೇನಂ ಗದೆಯೋರು ವೇಗಯ ವಿಭೇಸ್ಯೇ ಅಂತ ಪ್ರತಿಜ್ಞೆ ಭೀಮಂದು ದುಶಾಸನ ಬೇರೆ ವಸ್ತ್ರಾಪಹರಣ ಮಾಡಿದ ಇದೆಲ್ಲ ಆಗಿದ್ದು ಮೂಲವಾಗಿ ಅನ್ಯಾಯವೇ ಮಾಡಿದ್ದವರು ಆದರೆ ಧರ್ಮರಾಜ ಹೇಳ್ತಾ ಅದನ್ನು ನಾವು ಅನ್ಯಾಯ ಮಾಡಿದ್ದೇವೆ ಅದಕ್ಕೋಸ್ಕರವಾಗಿ ನಮಗೆ
ಇಲ್ಲಪ್ಪ ನಾವೆಲ್ಲ ಧರ್ಮಾಚರಣೆ ಮಾಡಿದ್ದೀವಿ ಅಂತ ಕೃಷ್ಣ ಹೇಳಿದ್ರೆ ನೀವೆಲ್ಲ ನಮ್ಮ ಪ್ರೀತಿ ಹಂಗೆ ಹೇಳೋದು ನೀವು. ಕೃಷ್ಣನ ಮಾತ್ರ ಪುನಃ ವಿಶ್ವಾಸ ಇದೆ. ಭೀಮಸೇನ ಹೇಳ್ತಾ ನೀವೇನು ಹೇಳಿದ್ರು ಅಷ್ಟೇ, ನಮ್ಮ ಮೇಲೆ ಪ್ರೀತಿಯಿಂದ ಹೇಳ್ತೀರೋ ಅಷ್ಟೇ, ವಸ್ತು ನಾವು ಅನ್ಯಾಯ ಮಾಡಿದ್ದೀವಿ. ಮತ್ತು ಯಾರು ಹೇಳಿದ್ರೆ ನೀವು ಕೇಳ್ಬೋದು ಅಂದರೆ ಭೀಷ್ಮಾಚಾರ್ಯ ಹೇಳಿದ್ರೆ ನಾನು ಕೇಳ್ತೀನಿ ಅಂತ. ನಡಿ ಅಲ್ಲಿಗೆ ಹೋಗೋಣ. ಸರಿ, ಭೀಷ್ಮಾಚಾರ್ಯ ಅಂತ ಬರ್ತಾ ಇದ್ದಾನೆ ಪರಮಾತ್ಮ. ಅಲ್ಲಿ ಕೂತು ಪರಮಾತ್ಮ ಅವನ ಮುಂದೆ ಕೂತ್ಕೊಂಡು ಭೀಷ್ಮಾಚಾರ್ಯ ಇದ್ದಾರ. 48 ದಿವಸ ಆಗಿದೆ, ಇನ್ನು 5-6 ದಿವಸಗಳಿದೆ ಅಷ್ಟೇ ಅವನು ದೇಹ ತ್ಯಾಗ ಮಾಡಲಿಕ್ಕೆ. ಅಂದರೆ ಭೀಷ್ಮಾಷ್ಟಮಿ ಬರಬೇಕಲ್ಲ, ಅದಕ್ಕಾಗಿ. ಏನು ಸ್ವಾಮಿ ಬಂದಿಯಲ್ಲ ಅಂತ ಹೇಳ್ತಾನೆ ಭೀಷ್ಮಾಚಾರ್ಯ. ನೋಡಪ್ಪ, ಧರ್ಮರಾಜನಿಗೆ ನಾವೆಲ್ಲ ಅಧರ್ಮದಿಂದ ಯುದ್ಧ ಮಾಡಿದ್ದೇವಂತೆ, ಅವನಿಗೆ ಸಂದೇಹ ಬಂದಿದೆ, ನೀನು ಹೇಳಿದರೆ ಅವನಿಗೆ ತೃಪ್ತಿ ಅಂತೆ, ನೀ ಹೇಳಿದ್ರೆ ಅವನಿಗೆ ಸಮಾಧಾನ, ನಾವು ಯಾರು ಹೇಳಿದ್ರು ಕೇಳಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಯಾವ ಪರಮಾತ್ಮ ಇದ್ದಾನಲ್ಲ ಅವನು ಇದ್ದ ಕಡೆ ಯಾವತ್ತೂ ಜೈವೇ ಆಗೋದು. ಯತ್ರ ಋಕೋದರ ಸಾಕ್ಷಾತ್ ಕೃಷ್ಣ ಅರ್ಜುನ ತತ್ರ ವಿಜಯ ಶ್ರೀಹಿ ವಿಭೂತಿ ಎಲ್ಲ ಇದ್ದೇ ಇರುತ್ತೆ. ಅವರು ಅನ್ಯಾಯ ಯಾಕೆ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ನಮಗೆ ಅರ್ಥ ಆಗೋದಿಲ್ಲ. ಯಾಕೆ ಕೃಷ್ಣ ಪರಮಾತ್ಮ ಬಂದ? ಕೃಷ್ಣ ಪರಮಾತ್ಮ ಅವನಿಗೆ ಬುದ್ಧಿ ಕೊಟ್ಟಿದ್ದು ಧರ್ಮರಾಜನಿಗೆ, ನಾನು ಅಧರ್ಮ ಯುದ್ಧ ಮಾಡಿದ್ದೇನೆ. ಈ ಅಧರ್ಮ ಯುದ್ಧದಲ್ಲಿ ಏನಾಯಿತು ಅಂದರೆ, ಅರ್ಜುನ ಇದ್ದ ಅವನು ಯುದ್ಧ ಮಾಡುವಾಗ ಅರ್ಜುನ ಯುದ್ಧ ಮಾಡುವಾಗ ಏನು ಮಾಡ್ದ ಅಂದರೆ, ನಾನು ಕೊಂದು ಹಾಕ್ತಾ ಇದ್ದೇನೆ, ಇವರೆಲ್ಲ ಸಾಯ್ತಾ ಇದ್ದಾರೆ, ನನಗೆ ಪಾಪ ಬರುತ್ತೆ ಅಂತ ಅವನು ಕುಣದಾಡ್ದ ಯುದ್ಧದ ಮೊದಲು. ಆದರೆ ಮೊದಲು ಸಂಕಲ್ಪ ಅವನು ಸರಿ ಮಾಡಲಿಲ್ಲ. ಎಲ್ಲ ಪರಮಾತ್ಮ ನಂದೇನಪ್ಪ, ನಿಮಿತ್ತ ಮಾತ್ರ ಭವ ಸರಿ ಸಾಚನು ಅಂತ ಹೇಳಬೇಕಲ್ಲ. ಅವನೇ ಹೇಳ್ದ, ನಾನು ಕೊಂದು ಹಾಕ್ತಾ ಇದ್ದೇನೆ, ಇವರೆಲ್ಲ ಸಾಯ್ತಾರೆ, ನನ್ನ ಬಾಣ ಎಲ್ಲ ಕಡೆ ಬಿದ್ದೋಗ್ತಾ ಇದೆ, ನಾನು ಯುದ್ಧ ಮಾಡಲ್ಲಪ್ಪ. ಎಷ್ಟು ಜನ ಇದ್ದಾರೆ ಇಲ್ಲ ಕೊಲ್ಲಿಕ್ಕೆ? ಯಾಕೆ ಹಿಂದೆ ಯಾವತ್ತು ಯುದ್ಧ ಮಾಡಿಲ್ವೇನು ಅವ್ರ ಜೊತೆಗೆ? ವಿರಾಟ ಪರ್ವದ ಯುದ್ಧ ಮಾಡಿದ ಇವ್ರ ಜೊತೆಗೆಲ್ಲ ಅವನು. ಆದರೆ ಆಗೆಲ್ಲ ಕೊಲ್ಲಬೇಕು ಅಂತ ತೀರ್ಮಾನ ಇಲ್ಲ, ಈಗ ಕೊಲ್ಲಿಲ್ಲ ಅಂತ ರಾಜ್ಯಭಾರ ಬರಲ್ಲ, ಕೊಲ್ಲಬೇಕೀಗ ಅವ್ರನ್ನ. ಅದಲ್ಲದೆ ಯುದ್ಧದಲ್ಲಿ ಗೆಲ್ತೇವೋ ಬಿಡ್ತೀವೋ ಯಾರಿಗೂ ಗೊತ್ತು? ಜಯ ಎಂಬ ಅಪಜಯಗಳೆಲ್ಲ ಪರಾಧೀನ, ಆಗ ನಾ ಯುದ್ಧ ಮಾಡೋದಿಲ್ಲ ಅಂತ ಕೂತ್ಕೊಂತ. ಆದರೆ ಮೊದಲು ಸಂಕಲ್ಪ ಮಾಡಲಿಲ್ಲ ಅರ್ಜುನ, ಯುದ್ಧದ ಮೊದಲು ಸಂಕಲ್ಪ ಸರಿಗಿಲ್ಲ. ಧರ್ಮರಾಜ ಇದ್ದಲ್ಲ, ಕಡೆಯ ಸಂಕಲ್ಪ ಸರಿ ಮಾಡಿಲ್ಲ. ಅವನೇ ಹಾಗೆ, ನಾನೇ ಕೊಂದು ಹಾಕಿದ್ದೇನೆ, ಎಲ್ಲ ಸತ್ತಿದ್ದಾರೆ, ನಂಗೆ ಪಾಪ ಬಂದಿದೆ ಅಂತ ಅವನು ಶುರು ಮಾಡ್ದ. ಇವರಿಬ್ಬರಿಗೂ ಸರಿ ಪಾಠ ಕಲಿಬೇಕು. ಅವನಿಗೇನು ಗೀತೆ ಹೇಳ್ಕೊಟ್ಬಿಟ್ಟ ಸರಿಗೋಯ್ತು, ಅರ್ಜುನಿಗೆ ಗೀತೆ ಹೇಳಿಬಿಟ್ಟ ಸರಿಗೋಯ್ತು. ಧರ್ಮರಾಜಿಗೆ ಪಾಪ ಯಾರು ಹೇಳಬೇಕು? ಭೀಮ ಹೇಳಿದ್ದಾನೆ, ಮರ್ತೋಗಿದೆ ಅವನು. 5 ಜನ ಇರುವಾಗ ಧರ್ಮ ಇವನಿಗೆ ಮಾತ್ರ ಯಾಕೆ ಸಂದೇಹ ಬಂತು, ಅರ್ಜುನಿಗೆ ಮಾತ್ರ ಸಂದೇಹ ಯಾಕೆ ಬಂತು, ಬೇರೆ ಯಾರು ಬರಲಿಲ್ಲ? ನೋಡ್ರಿ, ವನವಾಸದ ಸಂದರ್ಭದಲ್ಲಿ 12 ವರ್ಷ ಇದ್ದಿದ್ದು ವನವಾಸ. ಆ ಸಂದರ್ಭದಲ್ಲಿ ಅರ್ಜುನ ಇದ್ದಾನಲ್ಲ, ಇವರೆಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ವಿಷಯ ಬರುತ್ತೆ. ಏನಂದರೆ, ನಾವು ಹೇಗೆ ಯುದ್ಧ ಮಾಡಬೇಕು? ಭೀಮಸೇನ ಹೇಳೋದು ಈ ಮಾತಿದು. ನೋಡು, 1 ವರ್ಷ ಆಗಿತ್ತೀಗ ನಾವು ವನವಾಸ ಶುರು ಮಾಡಿ. 1 ವರ್ಷ ನೀವು ಪಕ್ಷವೈ ಮಾಸ ಅಂತ ಹೇಳ್ತೀವಲ್ಲ, ಅಂದರೆ ಒಂದು ಪಕ್ಷ ಅಂದರೆ ಒಂದು ಮಾಸ ಅಂತ ಇಟ್ಕೊಂಡು 4 ತಿಂಗಳು ಇರಬೇಕಾದ್ರೆ 2 ತಿಂಗಳು ಮುಗಿಸ್ತಾರೆ ಚಾತುರ್ಮಾಸಿಗಳು. ಹಾಗೆ ಮಾಸಗಳು ಏನಿದೆ, ವರ್ಷಗಳು ಏನಿದೆ, ಮಾಸಗಳೇ ವರ್ಷ. ಹಂಗೆ ಮಾಡಿಕೊಂಡು 12 ಮಾಸ ಆಗೋಯ್ತಲ್ಲ, 12 ವರ್ಷ ಮುಗಿದೋಯ್ತು, ಈಗ ನೀ ಅನುಮತಿ ಕೊಡು, ಅವ್ರನ್ನ ಕೊಂದಾಕ್ಬಿಟ್ಟು ಬರ್ತೀನಿ ಅಂತ ಭೀಮಸೇನ. ಹಾಗೇನು ಹೇಳಬೇಕು ಧರ್ಮರಾಜ? ಅವನು ಬೇಡಪ್ಪ ಬೇಡ, ಅವನಿಗೆ ಭಯ ಪಾಪ, ಬೇಡ ಬೇಡ ಅಂತ ತಡೀತಾನೆ. ಈಗ ಏನಾಯಿತು ಈ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಧರ್ಮರಾಜ ಇದ್ದಾನಲ್ಲ ಅವನು ವಸ್ತುತಃ ಭೀಮಸೇನನ ಮಾತು ಕೇಳಿಬಿಟ್ಟಿದ್ರೆ ಮಹಾಭಾರತದಲ್ಲಿ ಯಾರು ಸಾಯ್ತಾ ಇದ್ದಿಲ್ಲ. ಈಗ 100 ಜನಕ್ಕೆ ಒಂದಾಗ್ತಾ ಇದ್ದೀವಿ ಭೀಮಸೇನ ಅಷ್ಟೇ. ಆದರೆ ಭೂಭಾರದಲ್ಲಿ 18 ಅಕ್ಷೋಹಿಣಿ ಇದೆ, ಅಂದರೆ ಸುಮಾರು 50 ಲಕ್ಷ ಜನ ಭೂಭಾರ ಆಗಿದ್ದಿದ್ದೇ 1 ಕೋಟಿ ಜನಸಂಖ್ಯೆ ಇದ್ದಿದ್ದಾಗ. ಈ ಪ್ರಕಾರ ಈಗಾದರೆ 130 ಕೋಟಿ ಅಂದರೆ ಕಡೆ ಪಕ್ಷ ಭೂಭಾರ ಹರಣ ಆಗಬೇಕಾಗಿದ್ದರೆ ಅರ್ಧ ಹೋಗಬೇಕು. ಅದಕ್ಕೆ ಏನೇನೋ ಸಾಯಲಿಕ್ಕೆ ಕಾರಣಗಳು, ಯಾವುದ್ಯಾವುದೋ ರೋಗಗಳು ಸಾಯಲಿಕ್ಕೆ. ಇಲ್ಲಿ ಇದ್ದಕ್ಕಿದ್ದಾಗ ನೋಡಿ, 1 ಕೋಟಿ ಮೇಲೆ ಹೋಗಿಲ್ವಾ ಕರೋನಾ ಬಂದು? 1 ಕೋಟಿ ಹೋದ, 1 ಕೋಟಿ ಅಂತ ನಮ್ಮ ಸುಮ್ಮನೆ ಒಂದು ಹೇಳೋದು ಅಷ್ಟೇ, ಎಲ್ಲ ಲೆಕ್ಕ ಅದು ಎಷ್ಟು ಹೋದರೆ ಯಾರಿಗೂ ಗೊತ್ತು. ಅಂದರೆ ಏನು, ಭೂಭಾರ ಹರಣವನ್ನು ಪರಮಾತ್ಮನೇ ಮಾಡ್ತಾ ಇರ್ತಾನೆ, ಅವನೇ ಸಮತೋಲನ ಮಾಡ್ತಾ ಇರ್ತಾನೆ. ಪರಶುರಾಮ ದೇವರಾಗಿರುವಾಗ ಬ್ರಾಹ್ಮಣರ ಸಂಖ್ಯೆ ಕಡಿಮೆ ಆಗೋಯಿತು, ಕ್ಷತ್ರಿಯ ಸಂಖ್ಯೆ ಜಾಸ್ತಿ ಆಯಿತು, ಅದಕ್ಕೋಸ್ಕರ ಪರಮಾತ್ಮ ಕೊಂದಾಕಿ ಸಮತೋಲನ ಮಾಡಿಬಿಟ್ಟಾಗ. ಅದು ಮುಖ್ಯವಾದ ಉದ್ದೇಶ ಅಂತ ಭೂಭಾರ ಹರಣಕ್ಕೆ ಆಗಬೇಕದು. ಇಲ್ಲಿ ಭೀಷ್ಮಾಚಾರ್ಯ ಹತ್ರ ಬಂದು ಅವನು ಹೇಳ್ತಾನೆ, ಭೀಷ್ಮಾಚಾರ್ಯರು
ಯಾವ ಪರಮಾತ್ಮ ಇದ್ದಾಗ ಎಲ್ಲಾದರೂ ಅವರಿಗೆ ಅಪಜಯ ಉಂಟಾಗತ್ತಾ? ನೋಡಿ ಆ ಪರಮಾತ್ಮ ಎಷ್ಟು ಕಾರುಣಿಕ ನೋಡ್ರಿ. ನಾನು ದೇಹವನ್ನು ತ್ಯಾಗ ಮಾಡ್ತೀನಿ ಅಂಥೇಳಿ ಕಡೆಯ ಕಾಲದ ದರ್ಶನ ಕೊಡಬೇಕು ಅಂತ ಬಂದಿದ್ದ ನೋಡಿ ಅಂತ ನಾವು. ಆದರೆ ಅವನು ಬಂದಿದ್ದಾನೆ, ನಂಗೆ ಮಾತಾಡಲಿಕ್ಕೆ ನನಗೆ ಇದಿಲ್ಲ. ಯಾಕೆಂದರೆ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಏನಲಾಗಿ. ದುರ್ಯೋಧನಾದಿಗಳ ಮಾತನ್ನು ಕೇಳಿಕೊಂಡು ನಾವು ಪಾಂಡವರಿಗೆ ಮಾಡಬಾರ್ದು ದ್ರೋಹ ಮಾಡಿದ್ದೀನಿ, ಆದರೂ ಪರಮಾತ್ಮ ಭಕ್ತ ಅಂಥೇಳಿ ನನ್ನ ಸ್ಥಿತಿ ತಿಳ್ಕೊಂಡು ನನಗೆ ದರ್ಶನ ಕೊಡಲಿಕ್ಕೆ ಬಂದಿದ್ದಾನಲ್ಲ, ಎಂಥ ಪರಮಾತ್ಮ ನೋಡಿ ಅಂತ ಹೇಳ್ತಾರೆ. ಇನ್ನೊಂದು ಯಾರಪ್ಪ ಭೀಷ್ಮಾಚಾರ್ಯ ಬರಲಿಕ್ಕೇನು ಅಂದರೆ, ನೀನು ಧರ್ಮ ಉಪದೇಶ ಮಾಡಬೇಕಂತ ಧರ್ಮರಾಜನಿಗೆ ಅಂತ ಹೇಳಿದ್ರೆ ಧರ್ಮರಾಜ ಭೀಷ್ಮಾಚಾರ್ಯ ಹೇಳ್ತಾರೆ, ಸ್ವಾಮಿ ನೀನಿರುವಾಗ ನಾನು ಉಪದೇಶ ಮಾಡೋದ ಅಂತ. ಏ ಅದು ಶಂಖದಿಂದ ಬರಬೇಕು ತೀರ್ಥ, ಈಗ ನಾವೆಲ್ಲ ಹೇಳಾಯಿತು ಉಪದೇಶ, ಅವನು ಕೇಳಲ್ಲ, ಶಂಖ ನೀನು, ನೀನು ಹೇಳಿದ್ರೆ ಕೇಳ್ತಾ ಅಂತ ಅವನು, ಅದಕ್ಕೋಸ್ಕರ ನೀನು ಹೇಳಬೇಕು ಅಂತ. ಯಾಕೆ ಇಷ್ಟು ಹಠ ಮಾಡಿದ್ದು ಅಂದರೆ, ಯಾವತ್ತೂ ಅಷ್ಟೇ ಸ್ವಾಧ್ಯಾಯ ಪ್ರವಚನೇ ಏವೇತಿ ನಾಕು ಮೌದ್ಗಲ್ಯ ಅಂದರೆ ಏನು, ಎರಡೂ ಆಗಬೇಕು. ಸ್ವಾಧ್ಯಾಯ ಅಧ್ಯಯನ ಮಾಡಬೇಕು, ಪ್ರವಚನವೂ ಆಗಬೇಕು. ಅಧ್ಯಯನ ಪ್ರವಚನ ಎರಡೂ ನಡೀಬೇಕು, ಹಿಂಗಾದರೆ ಮಾತ್ರ ಅನುಕೂಲ ಆಗೋರು. ಅವರೇ ಮಾಡಿದ್ರು ಭೀಷ್ಮಾಚಾರ್ಯರು ಚೆನ್ನಾಗಿ ಅಧ್ಯಯನ ಮಾಡಿದರು. ಎಷ್ಟು 550 ವರ್ಷಗಳ ಕಾಲ ಅವರು, ಅವರ ಜೀವನದಲ್ಲಿ 800 ವರ್ಷದಲ್ಲಿ 540 ವರ್ಷಗಳ ಕಾಲ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಭೀಷ್ಮಾಚಾರ್ಯರು. ಆದರೆ ಪ್ರವಚನ ಎಲ್ಲೂ ಮಾಡಿಲ್ಲ, ಯಾವ ರಾಯರ ಮಟ್ಟಕ್ಕೂ ಸಿಗಲಿಲ್ಲ ಪಾಪ ಅವರಿಗೆ ಮಾಡಲಿಕ್ಕೆ, ಅಂತ ಪ್ರವಚನ ಅವಕಾಶ ಆಗಲೇ ಇಲ್ಲ. ಆದರೆ ತಪಸ್ಸಾಗಲ್ಲ, ಈ ಮಾಡಿದ್ದು ಓದಿದ್ದು ತಪಸ್ಸಾಗಲ್ಲ, ಏನಾದರೂ ಒಂದು ಪ್ರವಚನ ಮಾಡಿಸ್ಬಿಡೋಣ ಅಂಥೇಳಿ ನೋಡಪ್ಪ ನೀನೇ ಹೇಳು ಅಂತ ಭೀಷ್ಮಾಚಾರ್ಯ ಹೇಳ್ದ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ತ್ವತ್ ಕೀರ್ತೆಯಿ ತ್ವಯಿ ಸಂಸ್ಥಿತ ವಚ್ಮಿ ಅಖಿಲಾನ್ ಧರ್ಮಾನ್. ಎಲ್ಲ ಧರ್ಮ ನಾನೇ ಹೇಳೋದು, ನಿನ್ನಲ್ಲಿ ಇದ್ಬಿಟ್ಟು ನಾನೇ ಹೇಳೋದು ಅಂದರೆ ಪ್ರವಚನ ಮಾಡಿಸೋದು. ಇಲ್ಲಿ ಸ್ವಾಧ್ಯಾಯ ಆಗಿದೆ, ಪ್ರವಚನ ಮಾಡಿಸ್ಬೇಕು, ಪೂರ್ಣವಾದ ಜೀವನ ಬರಬೇಕು. ನೋಡಿ ಪರಮಾತ್ಮನ ಸಿದ್ಧಾಂತ ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಎಂಬುದನ್ನು ಈ ದೃಷ್ಟಾಂತ ಮೂಲಕ ತಿಳ್ಕೋಬೇಕು. ಹಾಗಾಗಿ ಭೀಷ್ಮಾಚಾರ್ಯ ಬೇಕಾದಷ್ಟು ಧರ್ಮಗಳೆಲ್ಲ ಹೇಳಿದರು. ಆಗ ಪರಮಾತ್ಮನ ಹೊಗಳ್ತಾ, ಇತಿಮತಿ ಉಪಕಲ್ಪಿತ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭೂಮಿ ಅವರು ಹೇಳೋದು. ಇದಕ್ಕೆಲ್ಲ ಮಹಾಭಾರತದಲ್ಲಿ ಭೀಷ್ಮ ಸ್ತವರಾಜ ಅಂತ ಹೇಳ್ತಾರೆ, ಇಲ್ಲಿ ಭೀಷ್ಮ ಸ್ತುತಿ ಅಂತ ಹೇಳ್ತಾರೆ. ಅಲ್ಲೆಲ್ಲ ಒಂದೊಂದು ಹೇಳ್ತಾರೆ, ಒಂದೊಂದು ಶ್ಲೋಕಗಳು ಕೂಡ ಅದ್ಭುತವಾದ ಶ್ಲೋಕ ಇರೋದು. ಅದರ ಸಾರ ಮಾತ್ರ ಸ್ವಲ್ಪ ಹೇಳ್ತೇನೆ ಅಷ್ಟೇ. ಅದರಲ್ಲೇನಂದರೆ, ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರ ಗೌರವರಾಂಬರಂ ದಧಾನೆ ಒಪುರಲಗ ಕುಲಾವೃತಾನನಾಬ್ಜಂ ವಿಜಯಸಖೆ ರುದ್ರಸ್ತುಮೇನ ವದ್ಯ. ಒಂದು ಒಂದು ದೃಷ್ಟಾಂತ ಕೊಡ್ತಾನೆ ಪರಮಾತ್ಮನ ಕಾರುಣ್ಯವನ್ನು ಹೇಳಿಕ್ಕೋಸ್ಕರವಾಗಿ. ಯುಧಿ ತುರಗ ರಜೋ ವಿಧೂಂ ರವಿಧ್ಯತ್ ಕಚ ವಿಲುಲಿತ ಶಮ ವಾರಿಯಲಂಕೃತಾಸ್ಯೇ ಮಮ ನಿಶಿತ ಶರೈಹಿ ವಿಭಿದ್ಯಮಾನ ತ್ವಚಿ ವಿಧಸತ್ ಕವಚೇಸ್ತು ಕೃಷ್ಣಾತ್ಮ. ಭೀಷ್ಮ ಕೃಷ್ಣ ಪರಮಾತ್ಮ ಇದ್ದಾನಲ್ಲ, ಅವನು ಸಂಧಾನಕ್ಕೆ ಅಂತ ಬಂದಾಗ, ಸಂಧಾನಕ್ಕಲ್ಲ ಅದು, ಸಂಧಾನಕ್ಕೆ ಹೋಗಿಲ್ಲ ಇನ್ನು, ಸಂಧಾನ ಮುರಿದು ಬಿದ್ದೋಯ್ತದು, ಆಗಲ್ಲ ಅಂತ ಗೊತ್ತಾಯಿತು. ಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿ ಇದ್ದ. ಆಗ ಅರ್ಜುನ ಏನಿದ್ದಾನೆ, ಕೃಷ್ಣ ಪರಮಾತ್ಮನ ಸಹಾಯ ಪಡ್ಕೊಬೋಣ ಎಂಬ ಉದ್ದೇಶದಿಂದ ಅವನು ಹೊರಟ. ಇವನು ಹೊರಟಾನೆ ಗೊತ್ತಾಯಿತು, ಅವನಿಗಿಂತ ಮೊದಲು ಇವನು ಬಂದು ಕೂತ್ಕೊಂಡ. ಕೂಡುವಾಗ ಪರಮಾತ್ಮನ ಪಾದತ್ತ ಮೊದಲು ಕೂತ. ಅವ್ರಿಗೆ ಯಾಕೋ ಅಸಖ್ಯ ಅನ್ಬಿಟ್ಟು, ಏ ಈ ಅನಿಷ್ಟ ಗೋಪಾಲಕ ಇದ್ದಾನಲ್ಲ, ಅವನ ಕಾಲತ್ತ ನಾ ಕೂತ್ಕೋಬೇಕಾ? ನಾನು ಯಾರು ಅನ್ಕೊಳ್ಳ, ಚಕ್ರವರ್ತಿ ಈಗ, ಪಾಂಡವ ರಾಜ್ಯವು ನಂದೇ ಅಂತ ಅಹಂಕಾರದಿಂದ ಬಂದು ತಲೆ ಎತ್ತ ಬಂದು ಕೂತ್ಕೊಂಡ. ಅರ್ಜುನ ಬಂದ, ಆಮೇಲೆ ಬಂದ ಕೂಡಲೇ ಪಾದ ಕಾಣಿಸ್ತವನಿಗೆ, ನಮಸ್ಕಾರ ಮಾಡ್ದ. ಪಾದೋಸ್ತಿ ವಿಶ್ವ ಭೂತಾನಿ ಅಂದ. ಎಲ್ಲ ಈ ಪಾದ ಇದೆಲ್ಲ, ಇಡೀ ಪ್ರಪಂಚ ಎಲ್ಲ ಈ ಪಾದದ ಕಾಲು ಭಾಗ ಅಷ್ಟೆ. ಅಂದರೆ ಧೂಳಿ ಇದ್ದಂತೆ ಅಂತ ಅರ್ಥ ಅದಕ್ಕೆ. ವಿಷ್ಣೋರ್ಮುಖಂ ವೀರ್ಯಾಣಿ ಪ್ರವೋಚಂ ಯ ಪಾರ್ಥೇವಾನೆ ವಿಮಮೇ ರಜಾಂಸಿ. ವೇದಗಳು ಹೇಳೋದಾಗೆ, ಇದಂ ವಿಷ್ಣು ವಿಚಕ್ರಮೇ ತ್ರೇಧಾ ನಿಧಾದೇ ಪದಂ ಸಮೂಢಮಸ್ಯ ಪಾಂಸು. ಪಾಂಸು ಅಂದರೆ, ಪಾಂಸು ಅಂದರೆ ಮರಳು ಅಂತ ಅರ್ಥ. ಪಾಂಸು ಅಂದರೆ ಧೂಳು. ಪರಮಾತ್ಮನ ಪಾದದಲ್ಲಿ ಈ ಜಗತ್ತಲ್ಲೂ ಕೂಡ ಒಂದು ಧೂಳು ಇದ್ದಂತೆ ಇದೆ ಅಂತ ಹೇಳ್ತಾ ಇದ್ದಾನೆ ಅವನು. ಅಂತಹ ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಿದ ತಕ್ಷಣ ಕಾಲು ಮುಟ್ಟಿಕೊಳ್ಳೆ ಎಚ್ಚರಿಕೆ ಆಯ್ತದೆ, ಮಲಗೇ ಇಲ್ಲ ಅವನು, ಎಚ್ಚರಿಕೆ ಆದಂತೆ. ಏ ಅರ್ಜುನ ಯಾವ ಬಂದಿ ಅಂದ. ಅವನು ಹೇಳ್ತಾನೆ, ಸ್ವಾಮಿ ನಾನು ಫಸ್ಟ್ ಬಂದಿದ್ದು, ನನ್ನ ವಿಚಾರ ಮಾಡಿ ಅಂತ. ಕೃಷ್ಣ ಪರಮಾತ್ಮ ಏನು ಹೇಳಬೇಕು, ಈ ಫಸ್ಟ್ ಬಂದಿರ್ಬೋದು, ಕಳ್ಳ ದೇವಸ್ಥಾನ ತೇವಕ್ಕಿಂತ ಮೊದಲೇ ಬಂದಿರ್ತಾನೆ, ದೇವರು ಅವನನ್ನು ನೋಡ್ತಾನಾ,
ಕಳ್ಳ ಮೊದಲು ಬಂದಿರ್ತಾನಲ್ಲ, ಪೂಜಾರಿಕ್ಕಿಂತ ಕಳ್ಳನೇ ಮೊದಲು ಬಂದಿರ್ತಾನೆ ಹೊರಕೊಂಡು ಹೋಗಲಿಕ್ಕೆ ಅಂತ ಅಂತ ಹೇಳಿದ ಮಾತಕ್ಕೆ, ಮೊದಲು ಬಂದು ಕೂಡಲೇ ಮೊದಲು ಹುಟ್ಟಿದ ಕೂಡಲೇ ಶ್ರೇಷ್ಠತೆ ಇಲ್ಲ, ಮಧುಕೈವರು ಬ್ರಹ್ಮದೇವರಿಗಿಂತ ಮೊದಲು ಹುಟ್ಟಿದ್ದಾರೆ ಅವರು ಶ್ರೇಷ್ಠ ಅಂತ ಹೇಳ್ತಾರೆ ಯಾರಾದರೂ. ನಾನು ನೋಡೋದು ಮುಖ್ಯ ಯಾವತ್ತು ಕೂಡ, ನೀ ಬಂದಿರ್ಬೋದು ಮೊದಲೇ, ನಾನು ನೋಡಿದ್ದ ಅರ್ಜುನನ್ನು ಅದು ಅವನಿಗೆ ಮೊದಲು ನಾವು ಅನುಕೂಲ ಮಾಡಿಕೊಡ್ಬೇಕು. ಏನು ಬೇಕು ಹೇಳು ಅರ್ಜುನ, ನಮಗೆ ಸೈನ್ಯ ಸಹಾಯ ಬೇಕು ಅಂತ ದುರ್ಯೋಧನ ಅಂದ. ನೋಡು ನಂದು ಸುಮಾರು 1,000,000 ಯಾದವರ ಸೈನ್ಯ ಇದೆ, ಆ ಮಕ್ಕಳು ಮೊಮ್ಮಕ್ಕಳಲ್ಲಿ ಹುಟ್ಟಿದ್ದು 1,000,000 ಅಷ್ಟು ಜನ ಮಕ್ಕಳು, ಅವರೆಲ್ಲ ಒಂದು ಕಡೆ ಏನು ಅಸ್ತ್ರ ಶಸ್ತ್ರ ಕವಚಗಳು ಏನು ಬೇಕು ಎಲ್ಲ ಇಟ್ಕೊಂಡು ತಯಾರಾಗಿರ್ತಾರೆ. ನಾನು ಒಬ್ಬನೇ ಒಬ್ಬನು ಒಂದು ಕಡೆ, ನಾನು ಒಬ್ಬನೇ ಒಬ್ಬರು ಒಂದು ಕಡೆ, ಅಸ್ತ್ರ ಹಿಡಿಯೋದಿಲ್ಲ, ಶಸ್ತ್ರ ಹಿಡಿಯೋದಿಲ್ಲ, ಆಯುಧ ಹಿಡಿಯೋದಿಲ್ಲ, ಯುದ್ಧ ಮಾಡೋದಿಲ್ಲ, ಶಂಭು ಕೂತ ಕೂತಿರ್ತೀನಿ, ನಾನು ಬೇಕೋ ಇವ್ರು ಬೇಕೋ ಆಸ್ಕೊಳ್ಳಿ ಅಂತ ಅರ್ಜುನ ಸರದಿ. ಮೊದಲೀಗ ದುರ್ಯೋಧನ ಹೇಳಿದ್ದೆ, ದುರ್ಯೋಧನ ಮೊದಲು ಕೊಟ್ಟಿದ್ದರೆ ನಮಗೆ ಸೈನ್ಯವೇ ಸಾಕು, ನೀನು ತೊಗೊಂಡು ಏನು ಮಾಡೋದು ಸುಮ್ಮನೆ ಕೂತಿರ್ತಿ ಅಂತ ಅಂತ ಅಂದ್ಬಿಡ್ತಾ ಇದ್ದ ಅವನು. ಅವನು ಕೊಡಲಿಲ್ಲ, ಅರ್ಜುನಿಗೆ ಕೊಟ್ಟ. ಅರ್ಜುನ ಏನು ಮಾಡ್ದ, ಸ್ವಾಮಿ ನಂಗೆ 1,000,000 ಸೈನ್ಯ ಬೇಡ, ಏನು ಬೇಡ, ನೀ ಯುದ್ಧ ಮಾಡಬೇಡ, ಏನು ಮಾಡಬೇಡ, ಸುಮ್ಮನೆ ನಾನು ರಥದ ಮುಂದೆ ಕೂತಿದ್ರೆ ಸಾಕು, ನೀನು ನಮ್ಮ ಪಕ್ಷದಲ್ಲಿ ಇದ್ದ ಸಾಕು, ನಂಗೆ ಅಷ್ಟೇ ಇದು ಅಂತ ಹೇಳಿಬಿಟ್ಟು ಅವನನ್ನೇ ಆಸ್ಕೊಂಡ. ಇನ್ಯಾರು ಹಿಂಗೆ ಮಾಡಲ್ಲ, ಅರ್ಜುನ ಬಿಟ್ಟರೆ ಬೇರೆ ಯಾರು ಹಿಂಗೆ ಮಾಡಲ್ಲ. ನಮಗೇನೆ ಒಂದು ತಟ್ಟೆಯಲ್ಲಿ 10,000 ರೂಪಾಯಿ, ಇನ್ನೊಂದು ತಟ್ಟೆಯಲ್ಲಿ 1 ಸಾರಿಗ್ರಾಮ ಇಟ್ಟು ನಿಮ್ಗೆ ಯಾರು ಬೇಕೋ ತೊಗೊಳ್ಳಿ ಆಚಾರ್ಯ ಅಂದರೆ ದುಡ್ಡೇ ತೊಗೊಳೋದು. ಈಗ ಸಾಲಕ್ಕೆ ಬೇಕಾಚಿದೆ ಬಿಡ್ರಿ, ಮನೇಲಿ ಎಷ್ಟು ಪೂಜೆ ಮಾಡೋದು ನೋಡಿ. ಪರಮಾತ್ಮ ಮತ್ತು ದುಡ್ಡು ಬಂದಾಗ ಲಕ್ಷ್ಮಿಯೇ ಜಾಸ್ತಿ ಪ್ರಬಲ, ಅವಳು ತೊಗೊಂಬಿಡ್ತಾಳೆ. ಆ ದುರ್ಯೋಧನ ಜಾತಿ ಸೇರಿದ್ರು ನಾವೆಲ್ಲರೂ ಕೂಡ, ನಾವೇ ಅದು ದುಡ್ಡು ಬೇಡ ಬೇಡಪ್ಪ ಇರುತ್ತೆ ಹೋಗುತ್ತೆ ಸಾಲಿಗ್ರಾಮದಲ್ಲಿ ಸಿಗುತ್ತೆ ಅಂತ ನಾವು ತೊಗೊಂಡ್ವಿ ಅಂದರೆ ನೀರು ಅರ್ಜುನ ಅಂತ ನಾವು ಹೇಳ್ಬೋದು. ಇಲ್ಲೇ ದುರ್ಯೋಧನ ಅಣ್ಣಂದ್ರು ತಮ್ಮಂದ್ರು, ಬಟ್ ಅದನ್ನೇ ತೊಗೊಂಡು ಸಂತೋಷ ಪಟ್ಕೊಂಡು ಹೋದ ಅವನು. ನಮಗೆಲ್ಲ ಆಶ್ಚರ್ಯ, ಏನ್ರಿ ಪರಮಾತ್ಮ ಮೊದಲು ಬಂದಿದ್ದು ಗೊತ್ತಿದೆ ಅವನಿಗೆ, ನಾಟಕ ಮಾಡಿ ಮಲಗಿರೋದವನು, ಬಂದಿದ್ದು ಗೊತ್ತಿರೂ ಕೂಡ ಯಾಕೆ ಮೋಸ ಮಾಡ್ದ ಅಂತ ನಾನು ಪ್ರಶ್ನೆ ಬರಲ್ಲ. ಮೋಸ ಮಾಡಲಿಕ್ಕೆ ಒಂದು ಕಾರಣ ಇದೆ, ಪರಮಾತ್ಮನ ಅವಯವಗಳಲ್ಲಿ, ದೇಹಗಳಲ್ಲಿ, ಅವತಾರಗಳಲ್ಲಿ, ಮೂಲ ರೂಪದಲ್ಲಿ ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ನೇಹ ನಾನಾಸ್ತಿ ಕಿಂಚನ ಅಂದರೆ ಯಾವುದೇ ವ್ಯತ್ಯಾಸ ಇಲ್ಲ ಅಂಥ. ದುರ್ಯೋಧನ ಬಂದ, ಹಾಗೆ ಪರಮಾತ್ಮನ ಕಾಲು ಅಂದರು ಒಂದೇ, ಪರಮಾತ್ಮ ಅಂದರು ಒಂದೇ, ಮತ್ಸ್ಯ ಅಂದರು ಒಂದೇ, ಕೃಷ್ಣ ಅಂದರು ಒಂದೇ, ನರಸಿಂಹ ಅಂದರು ಒಂದೇ, ರಾಮ ಅಂದರು ಒಂದೇ. ಕೆಲವರು ಹೇಳ್ತಾ ಇರ್ತಾರೆ ನಮಗೆ ನರಸಿಂಹ ಇಷ್ಟ ಇಲ್ಲ, ರಾಮ ಅಂದರೆ ಪರವಾಗಿಲ್ಲ ನನಗೆ ಇಷ್ಟ ಅಂತ, ಆ ರೂಪಗಳಲ್ಲಿ ವ್ಯತ್ಯಾಸ ಮಾಡ್ಬೋದು. ಕೆಲವರು ಕೃಷ್ಣನ ಕಡ್ರಾಗಲ್ಲ ನಮಗೆ, ಅಯ್ಯೋ ಮಹಾ ಇದಪ್ಪ ಅವನು, ಯಾವುದು ಮಾಡಬಾರ್ದಲ್ಲೇ ಮಾಡಿದ್ದಾನೆ, ದೊಡ್ಡ ಕಳ್ಳ ಬೇರೆ ಅವನು ಬೇಡ, ರಾಮ ನೋಡಪ್ಪ ಆರಾಮಾಗಿದ್ದಾನೆ ಅದಕ್ಕೋಸ್ಕರವಾಗಿ ಅವನನ್ನೇ ಹಿಡಿತೀವಿ ಅಂತ ಹೀಗಂತ. ಅಂದರೆ ಪರಮಾತ್ಮ ರೂಪಗಳಲ್ಲಿ ವ್ಯತ್ಯಾಸ ಮಾಡಿಬಿಟ್ರು. ಇವನು ಮಾಡಿದ್ದದೇ ಕಾಲ ಹತ್ರ ಬಂದು ಕೂತ್ಕೊಂಡ. ನಮ್ಮಲ್ಲಿ ಹೇಗೆ ಅಂದರೆ ನಿಯಮ, ನಮ್ಮಲ್ಲಿ ನಿಯಮ ಹೇಗೆ ಅಂದರೆ ಕೈ ಎತ್ತಿದೀವಿ ಹೊಡಿಲಿಕ್ಕೆ ಅಂತ, ಅದಕ್ಕಿಂತಲೂ ಕೂಡ ಕಾಲು ಎತ್ತಿಬಿಟ್ವಿ ಅಂದರೆ ಏನ್ರಿ ನಾನು ಹೊಡಲಿಕ್ಕೆ ಕಾಲೇ ಎತ್ತಿಬಿಟ್ನಲ್ರಿ ಅಂದರೆ ನಮ್ಮಲ್ಲಿ ಕೈಗಿಂತ ಕೂಡ ಕಾಲು ನೀಚ ಅಂತ ಆಯಿತು. ಪರಮಾತ್ಮ ಹಾಗೆ ನೀಚತ್ವ ಉಚ್ಚತ್ವ ಅದೇನೆ ಎಲ್ಲ ಒಂದೇನೆ. ಈ ದುರ್ಯೋಧನ ಮಾಡಿದ್ದು ಅದೇನೆ, ಕಾಲ ಹತ್ರ ಬಂದ, ಇದು ಅನಿಷ್ಟ ಕಾಲು ನೀಚ, ಅಲ್ಲಿ ಪಕ್ಕದಲ್ಲಿ ನಾ ಕೂತ್ಕೋಬೇಕು, ತಲೆ ಶ್ರೇಷ್ಠ ಅಲ್ಲಿ ಬರ್ತೀನಿ ಅಂತ. ಅರೆ ಪಾದಕ್ಕೆ ಮತ್ತು ತಲೆಗೆ ವೈವಿಧ್ಯವನ್ನು ವ್ಯತ್ಯಾಸ ಭೇದವನ್ನು ಹೇಳಿಬಿಟ್ಟ ಅವನು. ಅದು ದೊಡ್ಡ ದೋಷ ಶಾಸ್ತ್ರದಲ್ಲಿ. ಯಾರಾದರೂ ಪರಮಾತ್ಮನ ವಿಚಾರದಲ್ಲಿ ಅವನ ಅವತಾರಗಳಲ್ಲಿ, ರೂಪಗಳಲ್ಲಿ, ಗುಣಗಳಲ್ಲಿ, ಕ್ರಿಯಾಗಳಲ್ಲಿ ವ್ಯತ್ಯಾಸ ಎಣಿಸಿದರೆ ವ್ಯತ್ಯಾಸ ಮಾಡಿದ ಕ್ಷಣದಲ್ಲಿ ಅವನಿಗೆ ಅಧೋಗತಿ ಆಗತ್ತೆ. ಅದು ಹಾಗೆ ಮನಸೇ ವೇದ ಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಯಥಾ ದುರ್ಗೆ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುವಿಧಾವತಿ. ಯಾರಾದರೂ ಪರಮಾತ್ಮ ರೂಪಗಳಲ್ಲಿ, ಅವಿವುಗಳಲ್ಲಿ ವ್ಯತ್ಯಾಸ ಎಣಿಸಿದ ಅಂದರೆ ಬೆಟ್ಟದ ಮೇಲೆ ಬಿದ್ದಿರತಕ್ಕಂಥ ನೀರು, ಮಳೆಯ ನೀರು ಬಿದ್ದ ಕೂಡಲೇ ಕೆಳಗಡೆ ಬರುವಂತೆ ಈ ರೀತಿ ಚಿಂತನೆ ಮಾಡಿದಕೂಡಲೇ ಅಧೋಗತಿ ಆಗುತ್ತೆ ಅವನಿಗೆ ಅಂತ ದೃಷ್ಟಾಂತ ಪೂರ್ವಕವಾಗಿ ಕಾಟಕ ಉಪನಿಷತ್ತನ್ನು ಹೇಳ್ತಾರೆ. ಆದ್ದರಿಂದ ಪರಮಾತ್ಮನನ್ನು ನಾವು ಅವನ ಅವಿವುಗಳೆಲ್ಲ ಒಂದೇ ಅಂತ ಹೇಳಬೇಕು, ಎಲ್ಲ ಅವನೇ. ಯಾವುದನ್ನು ಕರೀರಿ ಪರವಾಗಿಲ್ಲ, ನಮ್ಮನ್ನು ಏ ಕೈ ಬಾರೋ ಅಂತ ಕರಿತೀವ, ಕರೆಯಲ್ಲ. ಅದೇ ಪರಮಾತ್ಮನ ಏ ಹಸ್ತ ಬಾ ಅಂದರೆ ಬರ್ತಾನೆ ಬೇಕ, ಅವನೇ ಹಸ್ತ ಅಂದರೆ ಇನ್ಯಾರಲ್ಲ. ಈ ಹಸ್ತಗಳಿದಲ್ಲ ಭಯಂಕರ ಹಸ್ತಗಳು, ಅದನ್ನು ನಂಬಬೇಕು. ನಿಜವಾದ ಪರಮಾತ್ಮನ ಹಸ್ತವೇ ಹಸ್ತ ಅಂತ ಅದನ್ನು ಮಾಡ್ಕೋಬೇಕಷ್ಟೆ. ಹಾಗೆ
ಆ ಪರಮಾತ್ಮಂದು ಏನಿದೆ ಅದು ಆ ರೀತಿ ಅದು ಮಾಡಿದ್ರು ಅಂತ ಸಂತೋಷ ಪಟ್ಕೊಂಡು ಹೋದ ದುರ್ಯೋಧನಿಗೆ. ಮತ್ತು ಪರಮಾತ್ಮ ಇದ್ದಲ್ಲ ಅವನೇನು ಮಾಡ್ದ, ಅರ್ಜುನಿಗೆ ಕೊಟ್ಟ, ಅದನ್ನು ಹೇಳ್ತಾ ಇದ್ದಾನೆ. ಆದರೆ ಪ್ರತಿಜ್ಞೆ ಮಾಡಿದ್ದೇನವನು, ನಾನು ಅಸ್ತ್ರ ಹಿಡಿಯಿಲ್ಲ, ಶಸ್ತ್ರ ಹಿಡಿಯಿಲ್ಲ, ಏನಿಲ್ಲ, ಸುಮ್ಮನೆ ಕೂತಿರ್ತೀನಿ ಎಂದವನು. ಈಗ ಭೀಷ್ಮಾಚಾರ್ಯನು ಪ್ರತಿಜ್ಞೆ ಮಾಡಿದ್ರು, ಸ್ವಾಮಿ ನೀನು ಅಸ್ತ್ರಶಸ್ತ್ರ ಹಿಡಿಯಲ್ಲ ಅಂತ ಹೇಳಿದ್ದೆ, ನನ್ನ ಯುದ್ಧದ ವೈಖರಿಯಿಂದ ನೀನು ಅಸ್ತ್ರ ಹಿಡಿಸೇ ಹಿಡ್ತೀನಿ ನೋಡು ಅಂತ ಪ್ರತಿಜ್ಞೆ ಮಾಡಿದರು. ತನ್ನ ಪ್ರತಿಜ್ಞೆ ಲೋಪವಾದರೂ ಪರವಾಗಿಲ್ಲ, ಭಕ್ತನ ಪ್ರತಿಜ್ಞೆ ಎತ್ತಬೇಕು ಅಂಥೇಳಿ ನನಗೋಸ್ಕರವಾಗಿ ಮೂರನೇ ದಿವಸ ಮತ್ತು ಒಂಬತ್ತನೇ ದಿವಸ ಮಹಾಭಾರತ ಯುದ್ಧದಲ್ಲಿ ಚಕ್ರ ಹಿಡಿದಿದ್ದ ರಥಚಕ್ರವನ್ನು ಅಂತ ಹೇಳ್ತಾ ಇದ್ದಾನು ಭೀಷ್ಮಾಚಾರ್ಯ. ಅಂದರೆ ಯುಧಿ ತುರಗ ರಜೋ ವಿಧೂಮ್ರ ವಿಧ್ಯತ್ ಕಚ ವಿಲುಲಿತ ಶಮವಾರಿ ಅಲಂಕೃತಾಸ್ಯೆ ಮಮ ನಿಶಿತ ಶರೈ. ಚೂಪಾದ ಬಾಣ ಬಿಟ್ಟು ಕೂಡ ಅವನಿಗೆ ಕವಚ ಏನಾಗಿಲ್ಲ ಅಂತ ಹೋಲಿಕೊಂಡು ಮುಂದೆ ಹೇಳ್ತಾರೆ. ಸಪದಿ ಯಾವುದು ಇನ್ನೊಂದು ಹೇಳ್ತಾರೆ, ಸ್ವನಿಯಮಂ ಅಪಹಾಯ ಮತ್ ಪ್ರತಿಜ್ಞಾಂ, ತನ್ನ ನಿಯಮವನ್ನು ಕೂಡ ಬಿಟ್ಟು ಸ್ವನಿಯಮಂ ಅಪಹಾಯ ಮತ್ ಪ್ರತಿಜ್ಞಾಂ ಮೃತಂ ಅವ ಅಧಿಕರ್ತಂ ಅವಪ್ಲುತೋ ರಥಸ್ಥಃ. ಅರ್ಜುನ ಯುದ್ಧ ಮಾಡ್ತಾ ಇದ್ದಂತೆ, ಮೆಲ್ಲಿಗೆ ಯುದ್ಧ ಮಾಡ್ತಾ ಇದ್ದಾನೆ. ದ್ರೋಣಾಚಾರ್ಯ ನಮ್ಮ ತಾತ ಪಾಪ ಗೀತೆಯಲ್ಲಿ ಉಪದೇಶ ಮಾಡಿದ್ದಾರಲ್ಲ, ಎಲ್ಲ ಹೋಯ್ತಾರೆ ಉಪದೇಶ ಮಾಡಿದ್ದಾರೆ. ಪುನಃ ಬಂಧುಗಳು ಇವರು ಅಂತ ಇದು ಮಾಡ್ತಾ ಇದ್ದಾನೆ. ನೆಲ್ ಮೆಲ್ಲಿಗೆ ಯುದ್ಧ ಮಾಡ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀ ಯುದ್ಧ ಮಾಡ್ತೀಯೋ ನಾ ಮಾಡಲು ಅಂತ ಕೇಳ್ತಾನೆ. ಇಲ್ಲ ಮಾಡ್ತೀನಿ ಸ್ವಾಮಿಯಿಂದ. ಹಿಂಗೆ ಪುನಃ ಯಥಾಪ ನಿಧಾನಕ್ಕೆ ಮಾಡ್ತಾ ಇದ್ದ. ತಕ್ಷಣ ರಥದಿಂದ ಇಳಿದ, ಅಲ್ಲೊಂದು ರಥದ ಚಕ್ರ ಬಿದ್ದಿತ್ತು, ತಗೊಂಡ ಭೀಷ್ಮಾಚಾರ್ಯ ಕೊಂದೇ ಬಿಡ್ತೀನಿ ಅಂತ ಅಟ್ಟಿಸ್ಕೊಂಡು ಹೋದ. ನಾನು ಕೊಲ್ಲಬೇಕು ಅಂತ ಅಂದರೆ ಆಯಿತು. ಆ ಭಕ್ತನ ಒಂದು ಪ್ರತಿಜ್ಞೆಯನ್ನು ಸತ್ಯ ಮಾಡಬೇಕೆಂಬುದು ಮುಖ್ಯ ಉದ್ದೇಶ ಪರಮಾತ್ಮಂದು. ಅದಕ್ಕಾಗಿ ತನ್ನ ಪ್ರತಿಜ್ಞೆ ಹೋದರೂ ಪರವಾಗಿಲ್ಲ ನೋಡಿ, ಅದೇ ಹೇಳ್ತಾರೆ. ಯಾವುದು ಸ್ವನಿಯಮಂ ಅಪಹಾಯ ಮತ್ ಪ್ರತಿಜ್ಞಾ ಮೃತಂ ಅಧಿಕರ್ತುಂ ಅವಪ್ಲುತೋ ರಥಸ್ಥಃ. ರಥದಿಂದ ಹಾರಿ ಬಂದ. ಅಲ್ಲದೆ ಧೃತ ರಥ ಚರಣೋ ಅಭ್ಯಯಾದ ಬಲಾಗ್ರೆ ಹರಿರಿವ ಹಂತು ಮಿಭಂ. ಒಂದು ಸಿಂಹ ಎಂಬತಕ್ಕಂಥದ್ದು ಆನೆಯನ್ನು ಕೊಲ್ಲಿಕ್ಕೆ ವೇಗವಾಗಿ ಬರುವಂತೆ ಇವನನ್ನು ಕೊಲ್ಲಿಕ್ಕೋಸ್ಕರ ಬಂದಿದ್ದಾನೆ. ಇದು ಪರಮಾತ್ಮನ ಮಹಿಮೆ ಅಂತ ಅವನು ಹೇಳ್ತಾ ಇದ್ದಾನೆ. ಇದಾದ ಮೇಲೆ ಇನ್ನೊಂದು ಮಾತು ಹೇಳ್ತಾನೆ, ಮುನಿಗಣ ನೃಪವರಿಯ ಸಂಕುಲೆ ಅಂತ ಸದಸಿ. ರಾಸು ಯಾಗ ನಡೀತಾ ಇದೆ. ಆ ಯಾಗದ ಸಂದರ್ಭದಲ್ಲಿ ಆ ರಾಸು ಯಾಗದ ನಿಯಮನೇ ಹಾಗೆ, ಯಾರು ಆಗಿನ ಕಾಲದಲ್ಲಿ ಅತ್ಯಂತ ಶ್ರೇಷ್ಠರಾಗಿದ್ದಾರೆ, ಅವನು ಬ್ರಾಹ್ಮಣ ಆಗಿರ್ಬೋದು, ಋತ್ವಿಕ್ ಆಗಿರ್ಬೋದು, ಋಷಿ ಆಗಿರ್ಬೋದು, ಸ್ನಾತಕ ಆಗಿರ್ಬೋದು, ಇವರೆಲ್ಲರಲ್ಲಿಯೂ ಕೂಡ ಉತ್ತಮನಾದವನಿಗೆ ಅಗ್ರಪೂಜೆ ಕೊಡಬೇಕು ಅಂತ ಒಂದು ನಿಯಮ. ಧರ್ಮರಾಜ ಭೀಷ್ಮಾಚಾರ್ಯ ಕೇಳ್ತಾನೆ, ಅವ್ರು ಹೇಳ್ತಾರೆ ನೋಡಪ್ಪ, ಎಲ್ಲ ನಕ್ಷತ್ರಗಳು ರಾಶಿಗಳು ಅದೆಲ್ಲ ಇರಲ್ಲ, ಅದು ಎಲ್ಲದರ ಮಧ್ಯೆ ಸೂರ್ಯನಂತೆ ಪ್ರಕಾಶಮಾನವಾಗಿ ಇರುವವನು ಅಂದರೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ. ಅವನಿಗೆ ಬಿಟ್ಟು ಇನ್ನು ಯಾರಿಗೆ ಕೊಡ್ತೀವಿ, ಅವನಿಗೆ ಕೊಡು ಅಂತ ನೋಡಿ ವಿವಾದ ಉಂಟು ಮಾಡಿಬಿಟ್ರು ಅವರು. ಯಾಕೆಂದರೆ ಆ ಸಭೆಯಲ್ಲಿ ಬ್ರಹ್ಮಾದಿ ದೇವತೆಗಳಿದ್ದಾರೆ, ವೇದಿವ್ಯಾಸ ದೇವರು